श्री गुरुभ्यो नमः। हरि ओम। ओम त्र्यंबकं यजामहे सुगंधिं पुष्टिवर्धनं उर्वारुकमिव बंधनात् मुक्तयोर्मुक्ष्यमामृतात्। ओम ओम नमो भगवते वासुदेवाय। ओम नमो नारायणाय। नमस्कार वीक्षकरे, वेलकम टू नक्षत्र नाडी। ಇದೇ 16ನೇ ತಾರೀಕು ಬುಧವಾರ ನಮ್ಮ ಹೊಸ ತರಗತಿಗಳಿದೆ, 89ನೇ ಬ್ಯಾಚು. ಕುಟುಂಬ ಸಮೇತರಾಗಿ ಕಲಿಯಿರಿ. ಬೆಳಿಗ್ಗೆ ಒಂದು ಬ್ಯಾಚ್ ಇರುತ್ತೆ, ಒಂದು ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಮಾಡಿದ್ದೀವಿ. 11ರಿಂದ 1 ಇರತಕ್ಕಂಥದ್ದು, 10 ಇರತಕ್ಕಂಥದ್ದು 11ಕ್ಕೆ ಹೋಗಿದೆ. 11ರಿಂದ 1 ಸಂಜೆ, 7ರಿಂದ 9 ಯಥಾ ಪ್ರಕಾರ ಇರತಕ್ಕಂಥದ್ದು. ಸಾಕಷ್ಟು ಜನ ಜಾಯ್ನ್ ಆಗಿದ್ದೀರಾ, ಸೊ ಎನ್ರೋಲ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಜ್ಯೋತಿಷ್ಯ ಕಲಿಬೇಕು, ಎನ್ರೋಲ್ ಮಾಡ್ಕೊಳ್ಳಿ. ಒಂದು ಇವತ್ತು ತ್ರಯೋದಶಿ ಬಗ್ಗೆ ಒಂದು ಚೂರು ಒಂದು ಉಲ್ಲೇಖ ಮಾಡೋಣ. ತ್ರಯೋದಶಿ ಶಿವನ ವಾರ ಬಂದಿರತಕ್ಕಂಥದ್ದು ಸೋಮವಾರ, ಮತ್ತು ತ್ರಯೋದಶಿ. ಈ ತ್ರಯೋದಶಿ ಅಂತಕ್ಕಂಥದ್ದು ಶಿವನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಒಂದೊಂದು ತಿಥಿನೂ ಒಂದೊಂದಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು. ಈ ಪೌರ್ಣಿಮೆ ಅಥವಾ ಅಮಾವಾಸ್ಯೆ ಹತ್ತಿರದಲ್ಲಿ ಬರ್ತಕ್ಕಂಥ ಮುಂಚೆ ಇರತಕ್ಕಂಥ ಕೆಲವು ಡಿಗ್ರೀಸ್ನ ಅವರು ಕ್ಯಾಲ್ಕುಲೇಟ್ ಮಾಡಿ ಶಿವನಿಗೆ ಭಾಳ ಹತ್ತಿರಕ್ಕಿರ್ತಕ್ಕಂಥದ್ದು. ಸಿ, ಯಾವಾಗಲೂ 180 ಡಿಗ್ರೀಸ್ ಆಗ್ತಕ್ಕಂಥದ್ದು ಪೌರ್ಣಮಿ ಮತ್ತು ಅಮಾವಾಸ್ಯೆ 180 ಡಿಗ್ರಿ. ಅದರಲ್ಲಿ ಎರಡು ಮೈನಸ್ ಮಾಡಬೇಕು, ಅಂದರೆ 24 ಡಿಗ್ರೀಸ್ ಮೈನಸ್ ಮಾಡಬೇಕು. ಸೊ 24 ಡಿಗ್ರೀಸ್ ಮೈನಸ್ ಮಾಡಿದಾಗ 150 ಡಿಗ್ರಿ ಪ್ಲಸ್ ಬಂದಿರತಕ್ಕಂಥ ಒಂದು ಆ್ಯಂಗಲ್, ಸನ್ ಮತ್ತು ಮೂನ್ ಆ್ಯಂಗಲ್ಲು ಸ್ವಲ್ಪ ಫಿಯರ್ಸ್ಫುಲ್ ಆಗಿರುತ್ತೆ. ದಿ ರೇಸ್ ವಿಲ್ ಬಿ ಮೋರ್ ಫಿಯರ್ಸ್ಫುಲ್ ಅಂತ ಕರೀತಾರೆ. ಇದಕ್ಕೆ ನಮಗೆ ತ್ರಯೋದಶಿ ದಿವಸ ನಮಗೆ ನಮ್ಮ ಮನಸ್ಸು ಮತ್ತು ನಮ್ಮ ಒಂದು ಮೈಂಡು ಪೀಸ್ಫುಲ್ಲಾಗಿ ಇಟ್ಕೋಬೇಕು ತ್ರಯೋದಶಿ. ಏಕಾದಶಿ ದಿವಸ ನಮಗೆ ಬಾಡಿ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ, ಉಪವಾಸ ಮಾಡಿದಾಗ ಒಳ್ಳೆಯದಾಗುತ್ತೆ. ತ್ರಯೋದಶಿ ಈಸ್ ಮೋರ್ ಆಫ್ ದಿ ಮೆಂಟಲ್ ಆ್ಯಕ್ಟಿವಿಟಿ. ಮೆಂಟಲಿ ನಾವು ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು ತ್ರಯೋದಶಿಯಲ್ಲಿ. ಸೊ ತ್ರಯೋದಶಿನ ಏನು ಮಾಡಿದ್ರು, ಒಂದೊಂದು ತಿಥಿಗೆ ಈ ನೇಚರಲ್ಲಿ ಬರ್ತಕ್ಕಂಥ ಈ ಒಂದು ಸೂರ್ಯಚಂದ್ರರು ಮತ್ತು ನಮ್ಮ ಭೂಮಿ ಮೇಲೆ ಹೇಗೆ ನಮ್ಮ ಒಂದೊಂದು ಈ ಒಂದು ಚಲನೆಯಿಂದ, ಚಂದ್ರನ ಚಲನೆಯಿಂದ ಹೇಗೆ ನಮಗೆ ಮನಸ್ಸಿಗೆ ಕೆಲವರಿಗೆ ಲೈಟಾಗಿ, ಕೆಲವರಿಗೆ ಸ್ವಲ್ಪ ಹೆಚ್ಚಿಗೆ, ಕೆಲವರಿಗೆ ಮೀಡಿಯಮ್ ಆಗಿ ಎಫೆಕ್ಟ್ ಆಗ್ತಕ್ಕಂಥದ್ದು. ತ್ರಯೋದಶಿ ದಿವಸ ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಶಿವನಿಗೆ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ಅಂಥೇಳಿ ತ್ರಯೋದಶಿನ ಶಿವನಿಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಯಾವಾಗಲೂ ಶಿವ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಭಿಷೇಕ ಪ್ರಿಯ ಅಂತ ನಾವು ಕರಿತೀವಿ. ಅಭಿಷೇಕ ಪ್ರಿಯ, ನಾವು ಟೆನ್ಷನ್ ಆದಾಗ ನಾವೊಂದು ಹೆಡ್ ಬಾತ್ ತೊಗೊಳ್ಬೇಕು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಚೆನ್ನಾಗಿ ಎಣ್ಣೆ ಗಿಣ್ಣೆ ಎಲ್ಲ ಹಚ್ಕೊಂಡು ತಲೆಗೆ ಸ್ನಾನ ಅಂತ ಹೇಳ್ತಕ್ಕಂಥದ್ದು ಹೆಡ್ ಬಾತ್. ಸೊ ಆ ತಲೆಗೆ ಸ್ನಾನ ಮಾಡಿದಾಗ ಸ್ವಲ್ಪ ಟೆನ್ಷನ್ ರಿಲೀಫ್ ಆಗ್ತಕ್ಕಂಥದ್ದು ಅಲ್ಲಿ ನಮ್ಗೆ ಕಂಡು ಬರುತ್ತೆ. ಅದನ್ನು ನಾವು ಪ್ರಾಯೋಗಿಕವಾಗಿ ಶಿವನಿಗೆ ಹಾಲನ್ನು ಹಾಕ್ತಕ್ಕಂಥದ್ದು ಪಲ್ಲಾಸ್ ಅಂತ ಕರಿತೀವಿ ಆ ಲಿಂಗಕ್ಕೆ, ಅಥವಾ ಪಲ್ಲಾಸ್ ಅಂತ ಕರಿತೀವಿ ಅದಕ್ಕೆ. ಆ ಪಲ್ಲಾಸ್ಗೆ ಹಾಲನ್ನು ಹಾಕ್ತಕ್ಕಂಥದ್ದು ವಿಶೇಷ. ಸೊ ಇಲ್ಲಿ ತ್ರಯೋದಶಿ ದಿವಸ ಶಿವನ ದೇವಸ್ಥಾನಕ್ಕೆ ಭೇಟಿ ಮತ್ತು ಹಾಲನ್ನು ಹಾಕ್ತಕ್ಕಂಥದ್ದು ಭಾಳ ವಿಶೇಷವಾಗಿ ನಮ್ಮ ಮನಸ್ಸು ಶಾಂತವಾಗ್ತಕ್ಕಂಥದ್ದು ಒಂದೊಂದು ಪ್ರತೀಕ ಇರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು. ಸೊ ತ್ರಯೋದಶಿಯ ಒಂದು ಕಾಸ್ಮಿಕ್ ಎನರ್ಜೀಸ್ನ ನಾವು ತಗೊಳ್ಬೇಕು ಅಂತಂದರೆ, ನಾವು ಏನಾದ್ರು ಮೆಡಿಟೇಷನ್ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ತ್ರಯೋದಶಿ ಭಾಳ ಒಳ್ಳೆಯ ದಿವಸ. ಹಾಗೆ ನಮ್ಮ ತಿಥಿಗಳಲ್ಲಿ ನೋಡಿದಾಗ, ನಾವು ಅನೇಕ ತಿಥಿಗಳನ್ನ ನಾವು ನೋಡ್ತೀವಿ, ತಿಥಿಗಳನ್ನ ನೋಡಿದಾಗ ಜಯತಿಥಿ ಬರ್ತಕ್ಕಂಥದ್ದು. ಜಯ ಏನೇ ಮಾಡಿದ್ರು ಕೂಡ ಜಯತಿಥಿ. ಸೊ ನಮ್ಮ ಮುಹೂರ್ತ ಭಾಗದಲ್ಲೂ ಕೂಡ ನಾವೇನಾರು ತಗೊಳ್ಬೇಕು ಅಂತಂದರೆ 5 ಥರ ತಿಥಿಗಳು ಬರ್ತಕ್ಕಂಥದ್ದು: ನಂದ, ಭದ್ರ, ಜಯ, ರಿಕ್ತ ಮತ್ತು ಪೂರ್ಣ. ಇಷ್ಟು ತಿಥಿಗಳು ಇರ್ತಕ್ಕಂಥದ್ದು ನಮ್ಮದರಲ್ಲಿ. ಅಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಪ್ರಥಮಿ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ. ಅದಾದ ನಂತರ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬರ್ತಕ್ಕಂಥ ಈ ತಿಥಿಗಳು ಎಲ್ಲರಿಗೂ ತಿಳಿದಕ್ಕಂಥದ್ದು. ಸೊ ಅಮಾವಾಸ್ಯೆ ಆದಮೇಲೆ ಶುರು ಆಗ್ತಕ್ಕಂಥ ತಿಥಿಗಳೆಲ್ಲ ಶುಕ್ಲಪಕ್ಷ ಅಂತ ಕರೀತಾರೆ. ಪೌರ್ಣಮಿ ಆದಮೇಲೆ ಶುರು ಆಗ್ತಕ್ಕಂಥದ್ದೆಲ್ಲ ಕೃಷ್ಣಪಕ್ಷ ಅಂತ ಕರೀತಾರೆ. ಶುಕ್ಲಪಕ್ಷ, ಕೃಷ್ಣಪಕ್ಷ ಎರಡೂ ತಿಥಿನ ನಾವು 5ರಲ್ಲಿ ಭಾಗ ಮಾಡ್ತೀವಿ. ಎರಡೂ ತಿಥಿನ ನಾವು ತಗೊಂಡು 5ರಲ್ಲಿ ಭಾಗ ಮಾಡ್ತೀವಿ. ಈ 5 ಭಾಗವೇ ಮೊದಲನೇದು ನಂದ ತಿಥಿ, ಎರಡನೇದಾಗ್ತಕ್ಕಂಥದ್ದು
ನಂದ ಭದ್ರತಿಥಿ ಮತ್ತು ಅದಾದ ನಂತರ ಜಯತಿಥಿ ಬರ್ತಕ್ಕಂಥದ್ದು, ಆಮೇಲೆ ರಿಕ್ತ, ಆಮೇಲೆ ಪೂರ್ಣ. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದರೆ ಜಯ. ಜಯತಿಥಿಲಿ ಬರ್ತಕ್ಕಂಥ ಈ ಒಂದು ತ್ರಯೋದಶಿ ಭಾಳ ವಿಶೇಷ. ಏನಾದರೂ ಪ್ರಾರಂಭ ಮಾಡ್ತಕ್ಕಂಥ ಒಂದು ವಿಚಾರಗಳೆಲ್ಲ ತ್ರಯೋದಶಿ ದಿವಸ ಇಡ್ತಾರೆ. ಯಾವುದೇ ಫಂಕ್ಷನ್ ಗಿಂಕ್ಷನ್ ಏನೋ ಮಾಡಬೇಕು ಅಂತಂದರೆ ತ್ರಯೋದಶಿನ ಸ್ವಲ್ಪ ಹೆಚ್ಚಾಗಿ ಆರಿಸ್ಕೊಂಡಲ್ಲಿ ಉತ್ತಮ. ಯಾಕಂದರೆ ಅತಿಥಿಯ ಹೆಸರಲ್ಲೇ ಇದೆ, ಜಯ ತಿಥಿ ಅಂತಕ್ಕಂಥದ್ದು. ಸೊ ಇವತ್ತಿನ ದಿವಸ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು. ಏನೇ ಕೆಲಸ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು ವಿಚಾರಗಳು, ಅಥವಾ ಇವತ್ತಿಂದ ನಾವು ಏನೋ ಒಂದು ಬೇರೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಶಿವನ ಧ್ಯಾನ ಮಾಡಿ ಮಾಡೋಣ, ತ್ರಯೋದಶಿ ಶಿವನಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು. ಹಾಗೆ ಮಾನಸಿಕ ಖಿನ್ನತೆಗಿರ್ತಕ್ಕಂಥದ್ದು ಅದರಲ್ಲಿ ಜಯ ಪಡಿಬೇಕು ಅಂತಂದಾಗ ಖಂಡಿತ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಕಾಲರ್ಸ್ ತಗೊಳ್ಳೋಣ, ತ್ರಯೋದಶಿ ತಿಥಿ ಬಗ್ಗೆ ತಿಳ್ಕೊಂಡ್ರಿ. ನಮಸ್ಕಾರ, ಹಲೋ, ನಮಸ್ತೆ ಸರ್. ಹೇಳಿ. ಹಲೋ ಹೇಳಿ, ಕೇಳಿಸ್ತಾ ಇದೆ. ನಮಸ್ಕಾರ ಸರ್, ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೇನೆ ಸರ್. ಪ್ರಶ್ನಾಶಾಸ್ತ್ರ, ಓಕೆ. 1 to 241 ನಂಬರ್ ಹೇಳಿ. 249 ಒಳಗಡೆ. 115 ಸರ್. ಏನ್ ಕೇಳಬೇಕಾಯ್ತು ಸರ್? ಅವನು ನಮ್ಮಣ್ಣ ಒಂದ್ ಕಡೆ ಸಾಲ ತಗೊಂಡಿದ್ದ ಸರ್, ಒಂದ್ 60,000 ರೂಪಾಯಿ ಸಾಲ ಮಾಡಿದ್ದ. ಅವರು ಸಾಲ ಕೊಟ್ಟಿರೋರು ಇವಾಗ 2.5 ಲಕ್ಷ ರೂಪಾಯಿ ಇಸ್ಕೊಂಡಿದಾನ ಅಂತ ಕೋರ್ಟ್ ಹಾಕಿದಾರೆ. ಅದು ಇವಾಗ ತಿಂಗಳ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಸರ್. ಅದೇನ್ ಕ್ಲಿಯರ್ ಆಗುತ್ತಾ ಅಥವಾ ಏನು ಕಾಂಪ್ರಮೈಸ್ ಮಾಡ್ಕೊಬೇಕಾ ಹಿಂಗೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. 60,000 ಯಾವ್ದ್ರಲ್ಲಿ ಇಸ್ಕೊಂಡಿದ್ದಾರೆ? ಏನ್ ಸರ್, ಕ್ಯಾಶ್ ಇಸ್ಕೊಂಡ್ರ ಚೆಕ್? ಕ್ಯಾಶ್ ಇಸ್ಕೊಂಡಿದ್ದ ಸರ್. ಅಂದ್ರೆ ಅವರು ಚೆಕ್ ಮೇಲೆ ಸೈನ್ ಮಾಡಿಸ್ಕೊಂಡಿದ್ರು ಸರ್. ಖಾಲಿ ಚೆಕ್ ಮೇಲ? ಹಾ ಸರ್, ಖಾಲಿ ಚೆಕ್ ಮೇಲೆ ಸೈನ್ ಹಾಕ್ಸ್ಕೊಂಡಿದ್ರು. ಯಾವಾಗ ಕೊಟ್ಟಿದ್ದು? ಒಂದು 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 ಒಂದೂವರೆ ವರ್ಷ ಆಗಿರ್ಬೋದು ಸರ್. 1.5 ವರ್ಷ. ಸರಿ, ಆಯ್ತು, ಡನ್. ನಮ್ಮ ಕ್ಷಮಿಸಿದ್ದೀವಿ ಸರ್. ಆಯ್ತು, ನೋ ಪ್ರಾಬ್ಲಮ್. ಆರನೇ ಮನೆ ಬುಧ, ಏಳನೇ ಮನೆ ರಾಹು. ನೀವು 60,000 ತಗೊಂಡಿದೀವಿ ಅಂತ ಹೇಳಿದಿರಾ, ಅಷ್ಟೇ ಅಂತನಾ? ಅದು ಕ್ಯಾಶ್ ಅಲ್ವಾ? ಕ್ಯಾಶ್ ಸರ್. ಅವ್ರು 2.5 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದಾರಾ? ಹ್ಞೂ ಸರ್, 2.5 ಲಕ್ಷ ಅಂತ ಕೋರ್ಟಿಗೆ ಹಾಕಿದ್ದಾರೆ ಸರ್. ಯಾವ ದಿವಸ ಕೊಟ್ಟಿದ್ದು ಅಂತ ಡೇಟ್ ಇದೆಯಾ? ಚೆಕ್ ಮೇಲೆಲ್ಲ ಇದ್ರಲ್ಲಿ ಬರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಯೂಶ್ವಲಿ ಆಸ್ ಪರ್ ರೂಲ್ಸ್ ಬಂದ್ಬಿಟ್ಟು ಯಾವುದೇ 50,000 60,000 ಮೇಲೆ ಕ್ಯಾಶ್ ಕೊಟ್ಟಿರೋದು ನಿಲ್ಲಲ್ಲ. ಅರ್ಥ ಆಯ್ತಾ? ಈಗ ಅವ್ರು ಆಲ್ರೆಡಿ ನಾವು ಕ್ಯಾಶ್ ಕೊಟ್ಟಿದೀವಿ ಅಂತ ಬರೆದಿದಾರಲ್ವಾ ಅವರು, ಪಾರ್ಟಿ, ಕರೆಕ್ಟಾ? ಸರ್, ಅದು ನಿಲ್ಲೋದಿಲ್ಲ, ನಿಮ್ಮ ಕಡೆನೇ ಆಗುತ್ತೆ. ಏನು ಟೆನ್ಷನ್ ತಗೋಬೇಡಿ, ಅದು ಜನರಲ್ ಆಗಿ ಹೇಳ್ತಾರೆ, ಅದು ನನ್ನ ಜಾತಕ ನೋಡಿ ಹೇಳ್ತಾ ಇಲ್ಲ. ಇಲ್ಲಿ 6ನೇ ಮನೆ ಬುಧ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬುಧನ ಕಾಂಬಿನೇಷನ್ 4, 1, 10, 5, 12, 4, 1, 10, 4, 1, 10 ಇದೆ, 10 ಇದೆ, ಮತ್ತು 4 ಇದೆ, 5, 12. ಯಾವ ಗ್ರೌಂಡ್ಸ್ ಮೇಲೆ ನಿಮಗೆ ಪ್ರಾಬ್ಲಮ್ ಮಾಡ್ತಾರೆ? ಕೋರ್ಟಿಗೆ ಹಾಕಿದಾರೆ, ಇಲ್ಲ ನಾವು ಕೊಟ್ಟಿದೀವಿ ಏನೋದು, ಇಲ್ಲ ಕೊಟ್ಟಿದೀವಿ 2.5 ಲಕ್ಷ ಕೊಟ್ಟಿದೀವಿ ಅಂತಾನೆ ಅಂತಿದ್ದಾರೆ. ನಾವ್ ಇಲ್ಲ, ನಾವ್ ಕೊಟ್ಟಿರೋದ್ ನೋಡಿ 60,000 ಈಗ 2.5 ಅಲ್ಲಿ ಎಲ್ಲಿಂದ ಅಮ್ಮ ಎಲ್ಲಾರು ಸೈನ್ ಮಾಡಿದೀರಾ ನಾವು 2.5 ಲಕ್ಷ ಕೊಟ್ಟಿದೀವಿ ಅಂತ? ಹ್ಞೂ ಸರ್, ಕೋರ್ಟ್ ಅಲ್ಲಿ ಇದ್ ಮಾಡಿದಾರೆ ಸರ್, 2.5 ಲಕ್ಷ ಅಂತ. ಅಲ್ಲಮ್ಮ, ನೀವು ಅಲ್ಲಿ 2.5 ಲಕ್ಷ ಅಂತ ನೀವ್ ಏನಾದ್ರು ಮುಂಚೆ ಸೈನ್ ಮಾಡಿದ್ರಾ? ಇಲ್ಲ ಸರ್, ಇಲ್ಲ ಸರ್. ಮತ್ತೆ ಏನ್ ಹಿಂಗಾಗತ್ತೆ? ಕೋರ್ಟ್ಗೆ ಬೇಕಾಗಿರೋ ಸಾಕ್ಷಿ ಅಷ್ಟೇ, ಇನ್ನೇನಿದೆ ಅಲ್ಲಿ? ಅವ್ರು ಅದೇ ಸರ್, ಅವರು ಚೆಕ್ ಇಟ್ಕೊಂಡು ಇದ್ ಮಾಡ್ತಿದಾರೆ ಸರ್. ಇವಾಗ ಚೆಕ್ ತಗೊಂಡಿದ ತಕ್ಷಣ ಅದೇನು ಇದಾಗಲ್ಲಮ್ಮ. ಚೆಕ್ ತಗೊಂಡಿದ ತಕ್ಷಣ ಅದನ್ನ ನಾವು ಕೊಟ್ಟಿದೀವಿ, ಇಷ್ಟೇ ಕೊಟ್ಟಿದೀವಿ ಅಂತ ಅವರು ಅವರ 2.5 ಲಕ್ಷ ಅಂತ ಬರ್ಕೊಂಡಿದಾರಲ್ವಾ? ಸರ್, ಬರ್ಕೊಳ್ಳಿ ಬಿಡಿ, ಅದೇನ್ ತೊಂದರೆ ಇಲ್ಲ. ಅವ್ರಿಗೆ ಕೊಟ್ಟಿರೋದಕ್ಕೆ ಪ್ರೂಫ್ ಇರಬೇಕು. ಚೆಕ್ ಹಾಕೊಂಡಿರೋದಕ್ಕೆ ಚೆಕ್ ಕೊಟ್ಟಿರ್ಬೋದು ನೀವು, ಖಾಲಿ ಚೆಕ್ಕು. ಯಾವಾಗಲೂ ಯಾರಿಗಾದ್ರು ಚೆಕ್ ಕೊಡಬೇಕಾದ್ರೆ ಏನಾದ್ರು ಮೊತ್ತ ಬರೆದ್ಬಿಟ್ಟು ಕೊಡಿ, ಭಾಳ ಒಳ್ಳೆಯದು. ಓಕೆ, ಇಲ್ಲೇನು ಅಂಥದ್ದೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಟೆನ್ಷನ್ ಮಾಡ್ಕೋಬೇಡಿ, ಅರ್ಥ ಆಯ್ತಾ? ಯಾವುದೇ ರೀತಿ ತೊಂದರೆ ಇಲ್ಲ. ಗೋಧಿನ ದಾನ ಮಾಡಿ, ಭಾನುವಾರ ಗೋಧಿನ ದಾನ ಮಾಡಿ, ಖಂಡಿತ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆಯ್ತಾ? ಯಾ ಮಾತೀನ್ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ, ಯಾ ಮಾತೀನ್. ಓಕೆ, ಯಾ ಮಾತೀನ್, MATEEN, ಯಾ ಮಾತೀನ್. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಹೆಸರು ಹರೀಶ್ ಅಂತ ಹೇಳಿ. ಹ್ಮ್, ಹೇಳಿ. ನನ್ನ ಆರೋಗ್ಯ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಹ್ಮ್, ಹೇಳಿ. ನನ್ನ ಡೇಟ್ ಆಫ್ ಬರ್ತ್ ಹೇಳ್ತೀನಿ, September 11, 1989. 11 ಸೆಪ್ಟೆಂಬರ್ 89. ಸಮಯ?
ಸಮಯ ನಾಲ್ಕು ಬೆಳಗಿನ ಜಾವ. ಹುಟ್ಟಿದೂರು ಹಿರಿಯೂರು. ಏನ್ ಏನಾಗಿದೆ ಆರೋಗ್ಯ? ಆರೋಗ್ಯ ಅಂದ್ರೆ ಕೈ ಕಾಲು ಸುಸ್ತು, ತಲೆ ನೋವು, ಸೊಂಟ ನೋವು ಎಲ್ಲ, ವೀಕ್ನೆಸ್ ಬರುತ್ತೆ ಗುರುಜಿ, ಬಾಡಿ ಎಲ್ಲ ಬರುತ್ತೆ. 2015 ರಾಹು ಪ್ರಾರಂಭವಾಗಿದೆ. ಸೂರ್ಯ ಕೇತುವಿನ ಜೊತೆ ಇದೆ. 24 ಡಿಗ್ರಿ, ಕೇತು 0 ಡಿಗ್ರಿ. ನೀವು ಹುಟ್ಟೋ ತಿಂಗಳಲ್ಲಿ ಗ್ರಹಣ ಆಗಿತ್ತು, ಹುಟ್ಟೋ ಸಮಯದಲ್ಲಿ ಗ್ರಹಣ ಆಗಿತ್ತು. ಹಾಗೆ ಚಂದ್ರನ್ ನೋಡೋಣ. ಚಂದ್ರ, ಚಂದ್ರ 6ನೇ ಮನೆಯಲ್ಲಿ. ಸೂರ್ಯ ಚಂದ್ರರು ಯಾವಾಗ್ಲೂ ಕೂಡ ನಮ್ಮ ಜಾತಕದಲ್ಲಿ ಕೇಂದ್ರ ತ್ರಿಕೋನದಲ್ಲಿದ್ರೆ ರೋಬಸ್ಟ್ ಹೆಲ್ತ್ ಅಂತ ಕರೀತಾರೆ. ಕೇಂದ್ರ ತ್ರಿಕೋನದಲ್ಲಿ ಇರಬೇಕು ಸೂರ್ಯ ಚಂದ್ರರು ರಾಶಿ ಪ್ರಕಾರ ತಗೊಂಡಾಗ. ಇಲ್ಲಿ 2ನೇ ಮನೆ ಸ್ವಂತ ಮನೆಯಲ್ಲಿ ಸೂರ್ಯ ಇದ್ದಾನೆ, 6ನೇ ಮನೆಯಲ್ಲಿ ಚಂದ್ರ ವ್ಯಯಾಧಿಪತಿ, ಶನಿಯ ಜೊತೆ 8ನೇ ಅಧಿಪತಿ ಜೊತೆ ಇದ್ದು ಚಂದ್ರ ಮತ್ತೆ ಶನಿ. ಓಕೆ, ಸ್ಟ್ರಕ್ಚರ್, ಶನಿ ಇಸ್ ದಿ ಪ್ಲಾನೆಟ್ಸ್ ಫಾರ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಅಂದರೆ ನಮ್ಮ ಎಂಟೈರ್ ಬೋನ್ಸ್ ರಿಲೇಟೆಡು. ಪ್ರತಿ ಶನಿವಾರ ಎಳ್ಳೆಣ್ಣೆ ಹಚ್ಕೋಬೇಕು, ಎಂಟೈರ್ ಬಾಡಿ ಎಳ್ಳೆಣ್ಣೆ ಹಚ್ಕೊಳ್ಳಿ ಶನಿವಾರ. ಸ್ವಲ್ಪ ಸೂರ್ಯನಲ್ಲಿ ನಿಂತ್ಕೊಳ್ಳಿ, ಓಕೆ, ಒಂದು 10 ನಿಮಿಷ. ಆಮೇಲೆ ಸ್ನಾನ ಮಾಡಿ, ಅಭ್ಯಂಗ ಸ್ನಾನ ಆಯ್ತಾ? ಎಳ್ಳೆಣ್ಣೆ ಹಚ್ಕೊಳ್ಳಿ, ಓಕೆ. ಸೊ ಇಲ್ಲಿ ಬರ್ತಕ್ಕಂತ ಒಂದು ಕಾಂಬಿನೇಷನಲ್ಲಿ ಎರಡು ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ನಿಮಗೆ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಕ್ರಮೇಣ ಚೇಂಜ್ ಆಗುತ್ತೆ. ರಾಹು ದಶೆ ನಡೀತಾ ಇರೋದ್ರಿಂದ ಸ್ವಲ್ಪ ಅಷ್ಟು ಮೇಜರ್ ಆಗಿ ನಿಮಗೇನು ಪ್ರಾಬ್ಲಮ್ ಆಗಿ ನೀವು ಬೆಡ್ ರಿಡನ್ ಆಗ್ತಕ್ಕಂತ ಕಾಂಬಿನೇಷನ್ ಅಲ್ಲಿ ಎಲ್ಲೂ ಇಲ್ಲ. ಸೊ ಜನರಲ್ ಆಗಿ ಚಂದ್ರ ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಒಂದು ಎರಡು ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಹಾಗೆ ಒಂದು ಯೆಲ್ಲೋ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಬಲಗೈ ಮಧ್ಯದ ಬೆರಳಿಗೆ ಒಂದು ಅಮೆಥಿಸ್ಟ್ ಅಂತ ಬರ್ತಕ್ಕಂಥದ್ದು ಹಾಕೊಳ್ಳಿ. ಓಂ ಸೋಮ್ ಸೋಮಾಯ ನಮಃ ಅಂತ ಹೇಳ್ಕೊಳ್ಳಿ. ಒಳ್ಳೇದಾಗಲಿ. ಮುಂದಿನ ಕರೆ ತಗೊಳ್ಳೋಣ. ಇದೇ ಬುಧವಾರ ನಮ್ಮ ಕ್ಲಾಸಸ್ ಇದೆ. ಬುಧವಾರ 2 ಬ್ಯಾಚ್ ಇರ್ತಕ್ಕಂಥದ್ದು. ಬೆಳಿಗ್ಗೆ 11ರಿಂದ 1 ಗಂಟೆ ಒಂದು ಬ್ಯಾಚು, ಸಂಜೆ 7ರಿಂದ 9. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ನಾವು ನಮ್ಮ ಹಳ್ಳಿಯಿಂದ ಕೇಳ್ಬೇಕಾಯ್ತು. ಅವ್ರ ಹೆಸರು ವಿನೇಶ್ ಸುತ್ರಾವಿ ಅಂತ. ವೆರಿ ಗುಡ್. ಡೇಟ್ ಆಫ್ ಬರ್ತ್ 14/12/1979. 14/12/1979 10 PM ಬ್ಯಾಂಗ್ಳೂರ್ನಲ್ಲಿ ತುಲಾರಾಶಿ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಅಷ್ಟೆಲ್ಲ ಬೇಡ ಸರ್, ಇಲ್ಲಿ ಅರ್ಚನೆ ಗಿರ್ಚನೆ ಮಾಡಲ್ಲ, ಸುಮ್ನೆ ಸೈಲೆಂಟ್ ಆಗಿರಿ. ಸಮಾಧಾನ. 10 PM ಎಕ್ಸಾಕ್ಟ್? ಎಕ್ಸಾಕ್ಟ್ 10 ಗಂಟೆನಾ? ಬೆಳಿಗ್ಗೆ 10 ಗಂಟೆಗೆ. 10 PM. 10 PM ಬೆಳಿಗ್ಗೆ ಹೆಂಗ್ ಸರ್ ಆಗುತ್ತೆ? ಸಾರಿ, 10 PM ರಾತ್ರಿ. 10 PM ಬರೋದಿಲ್ಲ. ಸರಿ ಆಯ್ತು, ಇಷ್ಟ. ಏನ್ ಕೇಳ್ಬೇಕು? ಅವ್ರದ್ದು ಸ್ವಲ್ಪ ಬಿಸ್ನೆಸ್ ಕೇಳ್ಬೇಕಾಯ್ತು. ಏನು ಅಂತ ಹೇಳಿದ್ರೆ, ಅವ್ರ ಒಂದು ಲೆನ್ಸ್ ಕಾರ್ಡ್ ಓಪನ್ ಮಾಡಿದ್ರು ಸರ್. ಅವ್ರಿಗೆ ಶನಿ ದಶ ನಡೀತಾ ಇದೆ. ಯಾರ ಹೆಸರಲ್ಲಿ? ಪಾರ್ಟ್ನರ್ಶಿಪ್ ಒಬ್ರೇನಾ? ಪಾರ್ಟ್ನರ್ಶಿಪ್ ಅಲ್ಲಿ ಇದಾರ ಒಬ್ರೇನಾ? ಪಾರ್ಟ್ನರ್ಶಿಪ್ ಇಲ್ಲ, ಲೆನ್ಸ್ ಕಾರ್ಡ್ ಅವ್ರು ಒಬ್ರಿಗೆ ಕೊಟ್ಟಿದ್ದಾರೆ. ಅಲ್ಲೊಬ್ಬ ಮ್ಯಾನೇಜರ್ಗೆ ಅಪಾಯಿಂಟ್ ಮಾಡಿದ್ರು. ಅವನೇ ಮಾಡ್ಬಿಟ್ಟಿದ್ದಾನೆ, ಒಂದು 15-14 ಲಕ್ಷ ತಿನ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ಕೇಳಿದ್ರೆ ನಾನ್ ಕೊಡೋದಿಲ್ಲ, ನಾನಲ್ಲ ಕಳ್ಳ ಅಲ್ಲ ಅಂತಾನೆ. ಇವಾಗ ನಾವು ಕೋರ್ಟ್ ಅಲ್ಲಿ ಹಾಕಿದ್ದೀವಿ, 15-14 ಲಕ್ಷ ರೂಪಾಯಿ ನಮ್ಮ ಅಲೆಯಲ್ಲಿ ಬರುತ್ತಾ? ಕೋರ್ಟ್ ಅಲ್ಲಿ ನಾವು ಮುಂದುವರಿಬೇಕಾ ಹೇಗೆ ಅಂತ. ಒಂದ್ ನಿಮಿಷ. ಶನಿ ಕೇತು, ನಿಮ್ಮ ಅಳಿಯವ್ರ ಇನ್ವಾಲ್ವ್ಮೆಂಟ್ ಇರ್ಲಿಲ್ವಾ? ಎಂತ ಇನ್ವಾಲ್ವ್ಮೆಂಟ್ ಇರ್ಲಿಲ್ವಾ ಬಿಸ್ನೆಸ್ ಅಲ್ಲಿ? ಇಲ್ಲ ಅಲ್ಲ, ಅದೇನು ಅವ್ರೊಬ್ರದೇ ಅಲ್ಲ, ಒಬ್ರದೇ. ಈಗ ಇನ್ವಾಲ್ವ್ಮೆಂಟ್ ಇದ್ರೆ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತಲ್ವಾ, ಏನ್ ನಡೀತಾ ಇದೆ ಏನಿಲ್ಲ ಅಂತ, ಡೇ ಟು ಡೇ ಆಕ್ಟಿವಿಟಿ. ಕೇತು, ಕೇತು ಆದ್ಮೇಲೆ ಶುಕ್ರ, ಶುಕ್ರ 6/11. ನವೆಂಬರ್ ಆದ್ಮೇಲೆ ನಿಮ್ ಕಡೆ ಆಗುತ್ತೆ. ಎಷ್ಟು ಕೊಡಕ್ ಸಾಧ್ಯನೋ ಅವನ ಕೆಪಾಸಿಟಿ ಮೇಲೆ ಕೊಡ್ತಾರೆ ಆಯ್ತಾ? ನವೆಂಬರ್ ಆದ್ಮೇಲೆ ನಿಮ್ ಕಡೆ ಆಗುತ್ತೆ. ಹೌದು, ಒಂದು ಜಿರ್ಕಾನ್ ಹಾಕೊಳಕ್ ಕೇಳಿ. ಬಲಗೈ ಮಧ್ಯದ ಬೆಳಗ್ಗೆ ಒಂದು ಜಿರ್ಕಾನ್ ಅಂತ ಬರ್ತಕ್ಕಂಥದ್ದು ಹಾಕೊಳಕ್ ಕೇಳಿ. ಸೊ ಇಲ್ಲಿ ಗೋಧಿ ಸ್ವಲ್ಪ ದಾನ ಮಾಡಿ ಕೇಳಿ, ಅದ್ರ ಜೊತೆಗೆ ಒಂದು 7 ಮುಖದ ರುದ್ರಾಕ್ಷಿ, ಒಳ್ಳೇದಾಗತ್ತೆ. ನಮಸ್ಕಾರ. ನಮಸ್ತೆ. ಮಾತಾಡಿ, ಲೈನ್ ಅಲ್ಲಿ ಇದ್ದೀರಾ ಸರ್? ನಮಸ್ತೆ ಸರ್, ಹೇಳಿ ಸರ್. ಚೆನ್ನಾಗಿ ಬರುತ್ತೆ ಸರ್ ನಿಮ್ ಪ್ರೋಗ್ರಾಮ್, ದಶ ನೋಡ್ತಾ ಇರ್ತದೆ. ಹೌದಾ? ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ನಂಗೆ ಕ್ಲಾಸ್ ಗೆ ಪ್ಲಾನ್ ಮಾಡಿ, ಈ ಬುಧವಾರ ಜಾಯಿನ್ ಆಗ್ತಾ ಇದೆ ಸರ್ ನಾನು ಕ್ಲಾಸ್ ಗೆ. ಓ ಫ್ಯಾಂಟಾಸ್ಟಿಕ್, ರಿಜಿಸ್ಟರ್ ಆಗಿ ಜಾಯಿನ್ ಆಗಿ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳೋದಿತ್ತು ಸರ್. ಹೇಳಿ.
ಈಗ ನಾನು ಜಾಬ್ ಮಾಡ್ತಾ ಇದ್ದೀನಿ ಸರ್, ಪ್ರಶ್ನಶಾಸ್ತ್ರ ಕೇಳಬೇಕಿತ್ತು. ಈಗ ನಾನು ಜಾಬ್ ಮಾಡ್ತಾ ಇದ್ದೀನಿ, ಬಟ್ ನಾನು ಏನಾದ್ರೂ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀನಿ. ಬಿಸ್ನೆಸ್ ಮಾಡೋದಾದ್ರೆ ಯಾವ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಬೇಕಿತ್ತು. ಸರಿ, ಬಿಸ್ನೆಸ್ ಇವಾಗ ಇದೆಯಾ ಅಂತ ಫಸ್ಟ್ ನೋಡೋಣ. ಒಂದರಿಂದ 249 ಒಂದು ಸಂಖ್ಯೆ ಹೇಳಿ. 34 ಸರ್. ಏಳನೇ ಮನೆ ಬುಧ ಬರ್ತಕ್ಕಂಥದ್ದು, ಬುಧ ಕಾಂಬಿನೇಷನ್ ಅಲ್ಲಿ ನೋಡೋಣ ಹೇಗಿದೆ ಅಂತ. ಬುಧ 8 9 8 ಅಡಚಣೆಗಳು ಬರುತ್ತೆ ಸರ್, ಮಾಡಿದ್ರೆ ಪ್ರಾಬ್ಲಮ್ ಬಂದೇ ಬರುತ್ತೆ, ದುಡ್ಡು ಮಾಡೋದು ಕಷ್ಟ ಸ್ವಲ್ಪ ಸ್ವಲ್ಪ. ಇದರಿಂದ ಸ್ವಲ್ಪ ಯೋಚನೆ ಮಾಡಿ ಮಾಡಿ. ನಮ್ಮ ಇದರಲ್ಲಿ 8 ಮತ್ತು 8 ಬಂದರೆ ಅದು 2ನೇ ಮನೆ 6ನೇ ಮನೆ 7ನೇ ಮನೆ ಆ ರೀತಿಯ ಕಾಂಬಿನೇಷನ್ ಬರಬೇಕು. ಆ ಕಾಂಬಿನೇಷನ್ ಬಂದಿಲ್ಲ. ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಗುರುದಶ, ಗುರುದಶದಲ್ಲೂ ಕೂಡ ಅಲ್ಲಿ ನಮಗೆ ಲಾಸ್ ಅನ್ನೇ ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಈಗ ಜಾಬ್ ಮಾಡೋದೇ ಬೆಸ್ಟ್ ಕಂಟಿನ್ಯೂ ಅಂತೀರ? ಹೌದು ಹೌದು, ಜಾಬ್ ಮಾಡೋದೇ ಒಳ್ಳೇದು. ಓಕೆ ಓಕೆ ಸರಿ, ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ಹಲೋ ಸರ್, ಒಂದೇ ನಿಮಿಷ ಹೇಳಿ. ಹಲೋ ಸರ್, ನಮಸ್ತೆ ಹೇಳಿ. ನಾವು ನಿಮ್ದು ಬೆಳಗ್ಗೆ ರಾತ್ರಿ ಪ್ರೋಗ್ರಾಮ್ ನೋಡ್ತಿರ್ತೀವಿ, ಬಹಳ ಚೆನ್ನಾಗಿ ಬರ್ತದೆ ಸರ್ ನಿಮ್ದು. ಹೌದಾ? ಹ್ಮ್ ಸರ್, ನಮ್ಮ ಅಳಿಯರಿಗೆ ನಮ್ಮ ಮಕ್ಕಳಿಗೆ ಎಲ್ಲ ಹೇಳಿದೀವಿ ಸರ್, ಅವರೆಲ್ಲ ಬೆಂಗಳೂರಲ್ಲಿ ಇದಾರೆ, ಅವ್ರಿಗೆಲ್ಲ ನೀವು ನೋಡ್ರಿ ಅಂತ ಹೇಳ್ತಿರ್ತೀನಿ ಸರ್ ನಾನು. ಹೌದಾ? ಓಕೆ, ವೆರಿ ಗುಡ್ ಸರ್. ಏನ್ ಪ್ರೋಗ್ರಾಮ್ ಅಲ್ಲಿ ಇಷ್ಟ ಆಗುತ್ತೆ ಸರ್? ಪ್ರೋಗ್ರಾಮ್ ಅಲ್ಲಿ ಏನ್ ಇಷ್ಟ ಆಗುತ್ತೆ ಇದರಲ್ಲಿ? ನೀವು ಮಾತಾಡೋದು, ನೀವು ಹೇಳ್ದು, ಇದು ನಕ್ಷತ್ರ ನೋಡ್ಬೇಕು, ಭುಕ್ತಿ ನೋಡ್ಬೇಕು, ದಶಭುಕ್ತಿ ನೋಡ್ಬೇಕು ಅಂತ ಹೇಳ್ತಿರಲ್ಲ ಸರ್, ಅದು ಇಷ್ಟ ಆಗತ್ತೆ. ಚೇಂಜ್ ಆಗೋದು ಟೈಮಿಂಗ್ ಸರಿಯಾಗಿ ನೀವು ಹೇಳ್ತಿರಲ್ಲ ಸರ್, ನೀವು ಟೈಮಿಂಗ್ ಸರಿಯಾಗಿ ಬುಧ ಚೇಂಜ್ ಆಗಕ್ಕರೆ ಸೂರ್ಯ ಚೇಂಜ್ ಆಗಕ್ಕರೆ ಹೇಳ್ತಿರಲ್ಲ. ಹೌದು, ಆ ಗೋಚರ ಅದು ಚೆನ್ನಾಗಿ ಬರತ್ತೆ ಸರ್. ಎಲ್ಲ ಹಬ್ಬದಲ್ಲೂ ಒಂದೊಂದ್ ಹೇಳ್ತಿರಲ್ಲ ಸರ್, ನೀವು ಹಬ್ಬದ ಪ್ರಯುಕ್ತ ಏನೇನೋ ಹೇಳ್ತಿರ್ತಾರಲ್ಲ, ಅದೆಲ್ಲ ಬಹಳ ಚೆನ್ನಾಗಿ ಬರತ್ತೆ ಸರ್. ಎಷ್ಟು ದಿವಸದಿಂದ ನೋಡ್ತಾ ಇದ್ರೆ ನಮ್ಮ ಪ್ರೋಗ್ರಾಮು? ನಾವೀಗ 2 ವರ್ಷದಿಂದ ನೋಡ್ತಿದ್ವಿ ಸರ್. ನಾವು 2 ವರ್ಷ. ಈಗ ಜ್ಯೋತಿಷ ಕಲಿಬೇಕು ಅನ್ನೋಕೆ ನಿಮ್ಗೇನ್ ಮನ್ಸಲ್ಲಿ ಏನಾದ್ರು ಸ್ವಲ್ಪ ಗೊಂದಲ ಅನ್ಸುತ್ತಾ, ಅದು ಕಷ್ಟ ಇದೆ ನಮ್ಗೆ ಆಗೋದಿಲ್ಲ ಹಾಗೆ ಹೀಗೆ? ಇಲ್ಲ, ಕಷ್ಟ ಅಂತಲ್ಲ, ಕರ್ಸಪಲ್ ಅಂತ ಹೇಳ್ತಿರಲ್ಲ, ಅದು ಅಂದ್ರೆ ಏನು ಅಂತ ಗೊತ್ತಾಗಲ್ಲ ಸರ್. ನಂಬರ್ಸ್ ಗಳು ಬರ್ತಾವಲ್ಲ, ಅವ್ನ ಹೆಂಗ್ ಕಂಡು ಹಿಡ್ಕೋಬೇಕು ಏನು ಅಂತ ಅದೆಲ್ಲ ಗೊತ್ತಾಗಲ್ಲ ಸರ್. ಅದು ಒಂದೇ ಅದಕ್ಕೆ ನೋಡೇ ಚಿಂತೆ ಬರ್ತದೆ ಸರ್, ಅದನ್ನ ಅವ್ ಎಷ್ಟು ನಂಬರ್ಸ್ ಗಳು ಹೆಂಗ್ ನೆನ್ಪಿಡ್ಕೋಬೇಕು ಏನೋ ಅಂತ. ನೆನಪ ಅಷ್ಟೇ, ನಾನು ಯಾವ್ದು ನೆನ್ಪಿಟ್ಕೊಳ್ಳಲ್ಲ, ಅಲ್ಲಿ ಇರೋದ್ ಏನ್ ಬರುತ್ತೋ ಅದನ್ನ ಹೇಳ್ಬೇಕು. ನೆನಪೇನು ಇಟ್ಕೊಳ್ಳೋದು ಏನ್ ಇಲ್ವಲ್ಲ ಇದ್ರಲ್ಲಿ, ಮಗ್ಗಿ ಎಲ್ಲ ಇದು. 5-6 ಬಂದ್ರೆ ಏನು, 1-2 ಬಂದ್ರೆ ಏನು, ಅಲ್ಲೇ ಇರುತ್ತಲ್ಲ. ನೀವು ಬಾಯಲಿಟ್ ಮಾಡಿರ್ತೀರಿ ನಮಗೆ, ಅದು ನೀವು ಹೇಳೋದೇ ನಮಗೆ ಚಿಂತೆ ಬಂದಂಗ ಆಗತ್ತೆ. ಅದಕ್ಕೆ ಇರೋದೇ ಇಲ್ಲಿ ಬರೋದೇ ನಮಗೆ 12 ನಂಬರ್. ಎಂಟನೇ ಕ್ಲಾಸ್ ಅಷ್ಟೇ ಓದಿರೋದು ಸರ್, ನಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಇದನ್ ನೋಡ್ಬೇಕು, ಕರ್ಸಪ್ಪಲ್ಲಲ್ಲಿ ನೋಡ್ಬೇಕು, ಅದ್ರಲ್ಲಿ ನೋಡ್ಬೇಕು, ಇದ್ರಲ್ಲಿ ನೋಡ್ಬೇಕು ಅಂತಿರಲ್ಲ, ಅದು ಕನ್ನಡದಾಗ ಹೇಳಿದ್ರೆ ಸ್ವಲ್ಪ ನಮಗೆ ಗೊತ್ತಾಗತ್ತೆ ಸರ್. ಕನ್ನಡದಲ್ಲಿ 1, 2, 3 ಇನ್ನೇನಮ್ಮ ಹೇಳೋದು, ಇರೋದೇ ಚೆನ್ನಾಗಿದೆ. ಏನು ಗೊತ್ತಿಲ್ಲದೆ ಇರೋರು ಈ ನಮ್ಮ ಹಳೆಯ 13,000 ಜನ ವಿದ್ಯಾರ್ಥಿ ತಗೊಂಡ್ರೆ, ನೀವಾದ್ರೆ 8ನೇ ಕ್ಲಾಸ್ ಹೆಬ್ಬೆಟ್ಟಿನವ್ರು ಬಂದು ಕಲ್ತವ್ರೆ. ಅರ್ಥಾಯ್ತಾ? ಹಾ ಸರ್, ಅರ್ಥಾಯ್ತಲ್ಲ. ಹೆಬ್ಬೆಟ್ಟಿನವ್ರು ಬಂದು ಕಲ್ತಿದ್ದಾರೆ, ಏನ್ ಟೆನ್ಷನ್ ತಗೊಳಂಗಿಲ್ಲ. ಆಮೇಲೆ ಅದ್ರಲ್ಲಿ ಏನ್ ನಂಬರ್ಸ್ ಎಲ್ಲ ಪುಸ್ತಕ ಇರ್ತಕ್ಕಂಥದ್ದು. ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ಮ ಅಳಿಯರ್ ಬಗ್ಗೆ ಕೇಳಕಿತ್ತು ಸರ್. ನಿಮ್ಮ ಅಳಿಯರ್ ಬಗ್ಗೆ ಏನು? ಸಿವಿಲ್ ಇಂಜಿನಿಯರ್ ಸರ್. ಅವರು ಯಾವ್ದು ಬಿಲ್ ಆಗಲ್ಲ ಅಂತಾರೆ, ಬೇರೆ ಬೇರೆ ಕಂಪ್ನಿ ಚೇಂಜ್ ಮಾಡ್ತಾನೆ ಇರ್ತಾರೆ ಸರ್. ಅದಕ್ಕೆ ಅವ್ರಿಗೆ ನಿರ್ದಿಷ್ಟವಾದ ಒಂದು ಕೆಲಸ ಸಿಗತ್ತೋ ಏನು, ಅವ್ರು ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು ಅಂತ ನೋಡಿ ಕೇಳಕಿತ್ತು ಸರ್. ಬಿಲ್ ಆಗಲ್ಲ ಅಂತಾನ? ಹಂಗಂದ್ರೆ ಏನು? ಅದೇ ಇದು ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಸರ್, ಅದ್ರದ್ದು ಅದ್ರ ಬಿಲ್ ಆಗಲ್ಲ, ಸಂಬಳ ಆಗಲ್ಲ ಸರ್. 2-2 ತಿಂಗಳು 3-3 ತಿಂಗಳು ಡಿ ಹಂಗೆ ಉಳಿಸ್ತಾರೆ ಸರ್. ಕೇಳಕ್ ಹೋದ್ರೆ ಅದಾಗಿಲ್ಲ ಇದಾಗಿಲ್ಲ ಅಂತ ಕಂಪ್ನಿ ಸರ್. ಅದಕ್ಕೆ ಅವ್ರು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಹೋಗ್ತಾರೆ ಸರ್. ಅವರು ಬಿಲ್ಡಿಂಗ್ ಕಟ್ಟದ ಅದೆಲ್ಲ ಇರ್ತದಲ್ಲ ಸರ್, ಪೇಂಟಿಂಗ್ ಅದೆಲ್ಲ. ನಂಬರ್ ಹೇಳಿ. 249 ಒಳಗಡೆ 48 ಸರ್. 48. ಎಷ್ಟು ಜನ ಮಕ್ಕಳು ನಿಮ್ಗೆ? ನಮಗೆ 3 ಹೆಣ್ಣು 1 ಗಂಡು ಸರ್. ಅವ್ರ ಕಲಿಬೋದಲ್ಲ ಎಲ್ಲ ಕುಟುಂಬ ಸಮೇತರಾಗಿ, ನಿಮ್ಗೇನು ಅರ್ಥ ಆಗಲ್ಲ ಅಂತ ಅವ್ರ ಯಾಕೆ ಕಲಿಯಲ್ಲ ಹೇಳ್ತೀನಿ ಸರ್. ಅವರು ಸೇರ್ತೀವಿ ಅಂತ ಹೇಳ್ತಿದ್ರು ಸರ್ ಅವರು. ಆಯ್ತು ಸರಿ. ಈಗ ನಿಮ್ಮ ಅಳಿಯನ್ ಬಗ್ಗೆ ಏನ್ ಪ್ರಶ್ನೆ ಇರೋದು? ಅದೇ ಸರ್, ಅವ್ರದ್ದು ಕಂಪ್ನಿಗಳು ಯಾವುದು ಒಂದು
ಒಂದು ಬಿಸ್ನೆಸ್ ಮಾಡ್ತಾರಾ ಅಥವಾ ಒಂದು ಕೆಲಸದಲ್ಲಿ ಇದಾರಮ್ಮ? ಅವ್ರು ಬಿಸ್ನೆಸ್ ಮಾಡ್ತಾರಾ ಕೆಲಸದಲ್ಲಿ ಇದಾರಾ? ಕೆಲಸದಲ್ಲಿ ಇದಾರೆ ಸರ್, ಈಗ ಸಿವಿಲ್ ಇಂಜಿನಿಯರ್ ಸರ್ ಅವರು. ಶುಕ್ರ. ಸಂಬಳ ತಗೊಳ್ತಾರೆ? ಸಂಬಳ ಕೊಡ್ತಾನೆ ಇಲ್ಲ ಸರ್, 2 ತಿಂಗಳು 3 ತಿಂಗಳು ಡ್ಯೂ ಮಾಡ್ತಾರೆ, ಕೊಡ್ತೀವಿ ಅಂತಾರೆ, ಕೊಡಲ್ಲ ಸರ್. ಮತ್ತ ಆ ಕಂಪ್ನಿ ಬಿಟ್ಟು ಮತ್ತೆ ಇನ್ನೊಂದು ಸೇರ್ತಾರೆ ಸರ್, ಅದು ಇದಾಗಲ್ಲ ಹಂಗೆ. ಅದಕ್ಕೆ ಬಿಸ್ನೆಸ್ ಸರ್ ಮಾಡ್ಕೊಡೋಣ ಅಂತ ನಾವು ಅದಕ್ಕೆ ಕೇಳೋಣ ನಿಮ್ಮನ್ನ, ಆಶೀರ್ವಾದ ಇದ್ರೆ ಪಾಡು ಅಂತ. ಬಿಸ್ನೆಸ್ ಮಾಡ್ಕೊಡೋದು ಬೇಡ. 5-12 ಜಾಸ್ತಿ ಇದೆ, ಲಾಸ್ ಆಗ್ತಕ್ಕಂಥದ್ದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಆಯ್ತಾ? 5-12 ಬರ್ತಾ ಇದೆ, ಬೇಡ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಬೇಡ. ಇಲ್ಲೇ ಇದ್ದು ಮಾಡ್ಕೊಳ್ಳಿ, ಹವಳ ಹಾಕೊಳಕ್ ಹೇಳಿ. ಹಾಗೆ ಅದ್ರ ಜೊತೆಗೆ 1, 2, 3, 4, 7, 8, 9, 10 5 ಮುಖದ ರುದ್ರಾಕ್ಷಿ ಒಳ್ಳೇದಾಗ್ಲಿ. ನಮಸ್ಕಾರ, ಮಾತಾಡಿ ಮಾತಾಡಿ. ಹಲೋ, ನಮಸ್ಕಾರ ಸರ್. ಹೇಳಿ ಸರ್, ಪ್ರಶ್ನಾ ಶಾಸ್ತ್ರಕ್ಕೆ ಹೋಗ್ತೀನಿ. ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ಮ ಮನೆಯವ್ರ ಬಗ್ಗೆ ಸರ್. ಹೇಳಿ. 9 ಸರ್. ಏನ್ ವಿಚಾರ ಸರ್? ನಮ್ದು ಲ್ಯಾಂಡ್ ಅಲ್ಲಿ ಕೋಳಿ ಫಾರಂ ಮಾಡ್ಬೇಕು ಅಂತಿದೀವಿ, ಅದಾಗುತ್ತಾ ಇಲ್ಲ ಅಂತ ಕೇಳಿ. ಏಳನೇ ಮನೆ ಶನಿ, 10, 11, 3, 4, 5, 10 ಬೇರೆ ಅವ್ರು ಮಾಡ್ತಿದ್ದಾರೆ, ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ, ಸುಮಾರಾಗಿ ಬರುತ್ತೆ. ಏನು ಪ್ರಾಬ್ಲಮ್? ಪ್ರಾಬ್ಲಮ್ ಅಂದ್ರೆ ಹೆಚ್ಚಾಗಿ ಏನು ಲಾಭ ಬರಲ್ಲ, ಸುಮಾರಾಗಿ ಬರುತ್ತೆ, ಮಾಡಬಹುದು. ಏನು ತೊಂದರೆ ಇಲ್ಲ? ತೊಂದರೆ ಏನಿಲ್ಲಮ್ಮ, ಸುಮಾರಾಗಿ ಬರುತ್ತೆ. ಹೆಚ್ಚಾಗಿ ಏನು ಲಾಭ ಇಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಬರಲ್ಲ. 6ನೇ ಮನೆ 2ನೇ ಮನೆ ಬರಬೇಕು. ಇಲ್ಲಿ 10 ಅಂತ ಕಾಂಬಿನೇಷನ್ ಇದೆ, ಗುರುದಶ ನಡೀತಾ ಇದೆ. ಗುರುದಶ ಯಾರು ಮಾಡೋದಿದು? ನಿಮ್ಮ ಯಜಮಾನ್ರ? ಅವ್ರ ಲ್ಯಾಂಡ್ ಸರ್, ಬೇರೆ ಅವ್ರ ಫ್ರೆಂಡ್ ಮಾಡೋದು. ಅವ್ರೇನ್ ಕೊಡ್ತಾರೆ ನಿಮಗೆ? ಅದೇ ಲೀಸ್ ತಗೊಂಡ್ ಮಾಡ್ತೀನಿ ಅಂತ ಹೇಳ್ತಿದಾರೆ ಸರ್. ನಿಮಗೆ ದುಡ್ಡು ಕೊಡ್ತಾರೆ ಲೀಸ್? ನಮ್ಗೆ ರೆಂಟ್ ಕೊಡ್ತೇನೆ ಅಂತ. ಲೀಸ್ ಬೇರೆ ರೆಂಟ್ ಬೇರೆ ಅಲ್ವನಮ್ಮ? ರೆಂಟ್ ಸರ್, ರೆಂಟ್ಗೆ ಹೇಳ್ತಾ ಇದಾರೆ. ಇಷ್ಟು ವರ್ಷಕ್ಕೆ ಅಂತ, 5 ವರ್ಷಕ್ಕೆ 10 ವರ್ಷಕ್ಕೆ ಅಂತ ತಗೊಂಡ್ಬಿಟ್ಟು ಅವರು ನಮ್ಗೆ ರೆಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈಗ ಕೊಡಕ್ ಏನ್ ಪ್ರಾಬ್ಲಮ್? ಏನಿಲ್ಲ ಸರ್, ಅದೇ ಆಗ ಬರುತ್ತಾ ಅಥವಾ ನಾವು ಬೇರೆ ವ್ಯವಸಾಯ ಮಾಡೋದ ಅಥವಾ ಕೊಡೋದ ಅಂತ ಸರ್. ಸೊ ವ್ಯವಸಾಯದಲ್ಲಿ ಎಷ್ಟು ಹಣ ಬರುತ್ತೆ ನೋಡಿದಿರಾ? ಇಲ್ಲ ಸರ್, ನೀರ್ಗಿಲ್ವಲ್ಲ ಈಗ ವ್ಯವಸಾಯದಲ್ಲಿ. ಈಗ ವ್ಯವಸಾಯದಿಂದ ಎಷ್ಟು ಲಾಭ ಬರ್ತಾ ಇದೆ ವರ್ಷಕ್ಕೆ ಆದಾಯ? ಏನಿಲ್ಲ ಸರ್, ರಾಗಿ ಮಾತ್ರ ಮಾಡ್ತಿದೀವಿ. ಕೋಳಿ ಫಾರಂ ಏನ್ ಜಾಸ್ತಿ ಜಾಗ ಬೇಡ ಅಲ್ಲ? ಇಲ್ಲ ಸರ್, 3.5 ಎಕರೆ 4 ಎಕರೆ ಬೇಕು ಅಂತ ಹೇಳ್ತಿದ್ದಾರೆ ಪೂರ್ತಿ. ಓಕೆ, 3.5 ಎಕರೆ ನೀವೇನ್ ಬೆಳೀತಾ ಇಲ್ಲ? ಇದೆ ಸರ್ ಲ್ಯಾಂಡ್, ಅದೇ ಅವರು ರೆಂಟ್ ಕೊಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ಮಾತಾಡ್ತಾ ಇದಾರೆ. 3.5 ಎಕರೆ ಏನು ಬೆಳೀತಾ ಇಲ್ಲ ಅಂದ್ರಲ್ಲ, ಮೂರುವರೆ ಎಕರೆ ಏನು ಬೆಳೀತಾ ಇಲ್ಲ ಅಂದ್ರಲ್ವಾ? 10, 3, 4 ರಾಗಿ ಮಾತ್ರ ಅಷ್ಟೇ ಸರ್, ಬೇರೆ ಏನು ಬೆಳೀತಾ ಇಲ್ಲ. ಸರಿ, ಕಸ್ಪಲಲ್ಲಿ ಶನಿ, ಶನಿ 10, 3 ಆಯ್ತು, ಕೊಡಿ ತೊಂದರೆ ಇಲ್ಲ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ, ಜೋರಾಗಿ ಹೇಳಿ. ನನ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಗಳೇ, ನಮ್ ಜಾಬ್ ಬಗ್ಗೆ ಕೇಳ್ಬೇಕಾಗಿತ್ತು. ಯಾವ ಸಿಗುತ್ತೆ ಅಂತ ಹೇಳಿ. ಜಾಬ್? ಏನ್ ಜಾಬ್? ಪ್ರೈವೇಟ್ ಗವರ್ನಮೆಂಟ್? ಪ್ರೈವೇಟ್ ಗುರುಗಳೇ, ಜಾಬ್ ಹುಡುಕ್ತಾ ಇದೀನಿ. ಹೇಳಿ. 1-249. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಗುರುಗಳೇ. ಡೇಟ್ ಆಫ್ ಬರ್ತ್ ಹೋಗ್ತೀರಾ? ಆಯ್ತು ಹೇಳಿ. 11/4/96. 11/4/1996. ರಾತ್ರಿ 10:40 ಟೈಮಿಂಗ್. 10:40. ಶಿಕಾರಿಪುರ ಗುರುಗಳೇ. ಏನ್ ಓದಿರೋದು? ಶಿಕಾರಿ ಬಿಕಾಂ ಓದಿದ್ದೀನಿ ಗುರುಗಳೇ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪ್ರಸ್ತುತ ಈಗ ರಾಹು ದಿಶೆ ನಡೀತಾ ಇದೆ.
2022 ಫೆಬ್ರವರಿವರೆಗೂ ಕೂಡ ಶನಿ, ಆಮೇಲೆ ಬುಧ ಪ್ರಾರಂಭ ಆಗುತ್ತೆ. ಬುಧ 4-5 ರಾಹು ಮತ್ತೆ ಬುಧ, ರಾಹು 10-4-4 ಸ್ವಲ್ಪ ಟೀಚಿಂಗ್ ಲೈನ್ ಟ್ರೈ ಮಾಡಿ. ಟೀಚಿಂಗ್ ಲೈನ್ ಬೇರೆ ಕಂಪನಿಗಳಲ್ಲಿ ಸಿಗಲ್ಲ ಸ್ವಲ್ಪ ಕಷ್ಟ ಇದೆ. 5 ಕಾಂಬಿನೇಷನ್ ಸ್ವಲ್ಪ ಜಾಸ್ತಿ ಹಿಟ್ ಆಗಿದೆ ಎಲ್ಲ ಕಡೆ. ಸ್ವಲ್ಪ 5-8 ಒಂದು ಕೆಲಸ ಮಾಡಿ, ಹೆಸರು ಕಾಳು ಫಸ್ಟ್ ದಾನ ಮಾಡಿ ಪ್ರತಿ ಬುಧವಾರ. ಓಕೆ, ಸದ್ಯಕ್ಕೆ ನಿಮಗೆ ಬುಧ ಪ್ರಾರಂಭ 2024 ಇದೆ ಬುಧ. ಸೊ ಬುಧ ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ಸೊ ಸಾಧಾರಣವಾಗಿರ್ತಕ್ಕಂಥ ಕೆಲಸ ನೋಡೋಣ. 2000 ಜೂನ್ ಆದ ನಂತರ ಕೇತು ಪ್ರಾರಂಭವಾಗುತ್ತೆ. ಕೇತುನಲ್ಲೂ 5-8 ಕಾಂಬಿನೇಷನ್ ಇದೆ. ಸೂರ್ಯ ಶುಕ್ರನಲ್ಲಿ 6 ಬರುತ್ತೆ. ಓಕೆ, ಶುಕ್ರ ಬರಬೇಕು. ಆಗಸ್ಟಲ್ಲಿ ಕೆಲಸ ಇದೆ ಅಂತ ತೋರಿಸ್ತಾ ಇದೆ ಅಮ್ಮ. ಅಷ್ಟು ಶೀಘ್ರವಾಗಿ ಸಿಗೋದಿಲ್ಲ. 10 ಆಗಸ್ಟಿಂದ ಪ್ರಾರಂಭವಾಗಿ ಅದಾದ ನಂತರ ಶೀಘ್ರವಾಗಿ ಸಿಗುತ್ತೆ. ಜನವರಿ ಒಳಗಡೆ ಸಿಗುತ್ತೆ 2023. ಅರ್ಥ ಆಯ್ತಲ್ಲ? ಸ್ವಲ್ಪ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಜಿರ್ಕಾನ್ ಹಾಕ್ಕೊಳ್ಳಿ, ದಯಮಾಡಿ ಒಂದು ಜಿರ್ಕಾನ್ ಹಾಕ್ಕೊಳ್ಳಿ. ಒಂದು ಸಾಧ್ಯವಾದರೆ 8 ಮುಖದ ರುದ್ರಾಕ್ಷಿ. ಓಕೆ, ಒಂದು ನಮ್ಮ ರಾಯರ ದರ್ಶನ ಮಾಡಿದ್ದೀವಿ ನಿನ್ನೆ. ಎಲ್ಲರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ, ನಿಮಗೆಲ್ಲ ವೀಕ್ಷಕರಿಗೆ, ಕರ್ನಾಟಕ ಜನತೆಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಿನ್ನೆ ಭಾಳ ಸೊಗಸಾಗಿ ಒಂದು ಭಾಳ ಅದ್ಭುತವಾಗಿ ದರ್ಶನ ಆಯಿತು. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ಮನವೇ ಮಂತ್ರಾಲಯ, ಎನ್ನ ಮನವೇ ಮಂತ್ರಾಲಯ, ಮನವೇ ಮಂತ್ರಾಲಯ, ನೆಲೆಸಿಲ್ಲಿ ಗುರುವೇ ಕರುಣಾಮಯ, ಎನ್ನ ಮನವೇ ಮಂತ್ರಾಲಯ, ನೆಲೆಸಿಲ್ಲಿ ಬಂಧು ನೀನೇ, ತಮವನು ಕಳೆವ ದೇವಿಗೆ ನೀನೇ, ತಂದೆಯು ತಾಯಿಯು ಬಂಧು ನೀನೇ, ತಮವನು ಕಳೆವ ದೇವಿಗೆ ನೀನೇ, ಕಲ್ಮಶವನು ತೊಳೆವ ಗಂಗಾ ಜಲ ನಮಸ್ತೆ. ನಮ್ಮ ಜ್ಯೋತಿಷ್ಯದಲ್ಲಿ ಭಾಳ ಪ್ರಮುಖವಾಗಿ ಏನು ಅಂತಂದರೆ, ಎಲ್ಲರಿಗೂ ಸಮಸ್ಯೆ ಇದ್ದಿದ್ದೆ. ಆ ಸಮಸ್ಯೆಗೆ ಕೆಲವೊಂದು ಸತಿ ನಾನು ಹೇಳ್ತಾ ಇದ್ದೀನಿ, ಪ್ರತಿ ಸತಿನೂ ನಾವು ಪರಿಹಾರಗಳು ಹುಡ್ಕೊಳ್ಳೋದು ಭಾಳ ಕಷ್ಟ. ಕೆಲವೊಂದು ಸಂದರ್ಭದಲ್ಲಿ ಪರಿಹಾರಗಳನ್ನು ನಾವು ಮಾಡ್ಕೊಳ್ಬೋದು. ಅದಕ್ಕೆ ಬರ್ತಕ್ಕಂಥ ಒಂದು ಟೈಮಿಂಗ್ಸ್ ಭಾಳ ಇಂಪಾರ್ಟೆಂಟ್. ಈಗ ಕಾಲರ್ಸ್ ಎಷ್ಟೋ ಜನ ಮಾಡಿದ್ರು, ಎಲ್ಲೂ ಕೂಡ ನಾವು ನಿಮಗೆ ಈ ಪೂಜೆ ಮಾಡಿ ನಾಳೆನೇ ಬೆಳಿಗ್ಗೆ ಆಗುತ್ತೆ, ಈ ವಾರದಲ್ಲಾಗುತ್ತೆ ಅಂತ ಹೇಳ್ತಕ್ಕಂಥದ್ದು, ನಮ್ಮ ಸಮಯ ಕೊಡ್ತೀವಿ. ಜ್ಯೋತಿಷ್ಯರಾಗಿರ್ತಕ್ಕಂಥವ್ರು ಮೊದಲು ಸಮಯವನ್ನು ಹೇಳಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೂಜೆ. ಪೂಜೆ ಮಾಡಿದ್ರೇ ನಿಮಗೆ ಸಿಗುತ್ತೆ ಅನ್ನೋದು ಎಲ್ಲೂ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ನೀವೇನು ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ಆ ಸಮಯ ಬಂದಾಗ ಆಗ್ತಕ್ಕಂಥದ್ದು. ಮೊದಲು ಆ ಸಮಯ ಕೊಟ್ಟು ಆ ಬರ್ತಕ್ಕಂಥ ಆ ಒಂದು ಜೆಸ್ಟೇಷನ್ ಪೀರಿಯಡ್ ಅಂತ ನಾವೇನು ಕರಿತೀವಿ, ಆ ಜೆಸ್ಟೇಷನ್ ಪೀರಿಯಡ್ಗೆ ನಾವು ಬಲವನ್ನು ಕೊಡಬೇಕು ಅಂತಂದಾಗ ಮಂತ್ರಗಳು, ರುದ್ರಾಕ್ಷಿ ಅಥವಾ ಉಂಗುರ ಅಥವಾ ದಾರಗಳು ಕಟ್ತಕ್ಕಂಥದ್ದು ಅಥವಾ ಮಂತ್ರಗಳು ಹೇಳ್ತಕ್ಕಂಥದ್ದು ಸೂಕ್ತ. ಜ್ಯೋತಿಷ್ಯನ ಈ ರೀತಿ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಜ್ಯೋತಿಷ್ಯದ ಮೇಲೆ ಒಂದು ಅಪಾರವಾಗಿರ್ತಕ್ಕಂಥ ನಂಬಿಕೆ ನಿಮ್ಮದಾಗತ್ತೆ.
ಯಾವಾಗ ನಾವು ಟೈಮಿಂಗ್ ಹೇಳಲ್ವೋ, ಈಗ ನಿಮಗೆ ಸಮಸ್ಯೆ ಇದೆ ಸಿಗಲ್ಲ ಅಂತ ಹೇಳಿ ಡೈರೆಕ್ಟ್ ಪೂಜೆ ಅಥವಾ ಪುನಸ್ಕಾರಗಳು ಅಥವಾ ನಿಮಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಮಾಡ್ತಕ್ಕಂಥದ್ದು ನಿಮಗೆ ವಿತೌಟ್ ಟೈಮ್ ಬೀಯಿಂಗ್ ಕೊಟ್ಟರೆ ಕಷ್ಟ. ಸೊ ಜನರಲ್ ಆಗಿ ಏನು ಮಾಡ್ತಾರೆ, 3 ತಿಂಗಳಿಗೆ ಸರಿ ಹೋಗುತ್ತೆ, 6 ತಿಂಗಳಿಗೆ ಸರಿ ಹೋಗುತ್ತೆ ಅಂತ ಆಡು ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು ಸ್ವಲ್ಪ ಕೇಳಿದ್ದೀನಿ ನಾನು. ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಮಾಡಬೇಕು ನೋಡಿ, ನಿಮಗೆ ಆಗಸ್ಟ್ ಆದಮೇಲೆ ಶುರುವಾಗುತ್ತೆ, ಜನವರಿಗೆ ಸಿಗುತ್ತಾ, 3 ತಿಂಗಳು ಇಸ್ ದಿ ವಿಂಡೋ ಪೀರಿಯಡ್ ಫಾರ್ ಗೆಟಿಂಗ್ ಎ ಜಾಬ್ ಆಗಸ್ಟ್ ಆದಮೇಲೆ. ಆ ಥರ ಯಾರು ಪಿನ್ ಪಾಯಿಂಟ್ ಮಾಡ್ತಾರೋ ಅಲ್ಲಿ ನಮಗೆ ಜ್ಯೋತಿಷ್ಯದ ರಿಯಾಲಿಟಿ ನಮಗೆ ಗೊತ್ತಾಗುತ್ತೆ. ಆ ವ್ಯಕ್ತಿಗೆ ಅಲ್ಲಿ ಆ ಸಮಯದಲ್ಲಿ ಸಿಕ್ಕೇ ಸಿಗುತ್ತೆ, ಸಿಕ್ಕಾದ್ಮೇಲೆ ದೆನ್ ಹೀ ವಿಲ್ ಸ್ಟಾರ್ಟ್ ಬಿಲೀವಿಂಗ್. ಅವ್ರು ಹೇಳಿದರು ಈ ಟೈಮಲ್ಲಿ ಸಿಗುತ್ತೆ ಅಂತ. ನಕ್ಷತ್ರ ನಾಡಿ ಪಾಪ್ಯುಲಾರಿಟಿಗೆ ಟೈಮಿಂಗ್ ಆಫ್ ಈವೆಂಟ್ 1, ಮೋಸ್ಟ್ ಸ್ಟ್ರಾಂಗೆಸ್ಟ್ ಥಿಂಗ್ ಅಂತಂದರೆ ನಮ್ಮ ನಕ್ಷತ್ರ ನಾಡಿ ಟೈಮಿಂಗ್ ಆಫ್ ಈವೆಂಟ್. ಯಾಕಂದರೆ ಜ್ಯೋತಿಷ್ಯದ ಒಂದು ಅಡಿಪಾಯನೇ ಟೈಮಿಂಗ್ ಆಫ್ ಈವೆಂಟ್. ಟೈಮಿಂಗ್ ಆಫ್ ಈವೆಂಟ್ ಇಲ್ಲ ಅಂತಂದರೆ ಅದನ್ನು ನಾವು ಸುಮ್ಮನೆ ದೋಷ ಗೀಷ ಅಂತ ಹೇಳಿ ಎಲ್ಲರೂ ಮಾಡ್ತಕ್ಕಂಥ ಒಂದು ವ್ಯವಹಾರ ಎಲ್ಲರೂ ಮಾಡ್ಬೋದು. ನಿಮಗೆ ಕೆಲಸ ಇಲ್ವಾ, ಸುಮ್ಮನೆ ಕೂತ್ಕೊಂಡು ಒಂದು 4-9 ಗ್ರಹದ ಅರ್ಥ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಯಾರು ಬೇಕಾದ್ರೆ ಏನು ಬೇಕಾದ್ರೂ ಆ ಮನೆಗಳನ್ನ ನೋಡಿಕೊಂಡು ಏನು ಬೇಕಾದ್ರೂ ಹೇಳ್ಬೋದು. ಅದು ಜ್ಯೋತಿಷ್ಯ ಅಲ್ವೇ ಅಲ್ಲ. ಸಂಧಿಶಾಂತಿ ಬಗ್ಗೆ ಮಾತಾಡೋದು ಅಥವಾ ನಿಮಗೆ ಸರ್ಪದೋಷ ಇದೆ ಅಂತ ಮಾತಾಡೋದು, ಮಂಗಳ ಸರಿ ಇಲ್ಲ ಅಂತ ಹೇಳೋದು, ಶನಿ ಸರಿ ಇಲ್ಲ, ನಿಮಗೆ ಗುರು ರಾಹು ಜೊತೆ ಸೇರ್ಕೊಂಡಿದ್ದಾನೆ ಅಂತ ಹೇಳೋದು, ದಶನೇ ಯಾವುದೋ ನಡೀತಾ ಇರುತ್ತೆ, ಈ ಗುರು ರಾಹು ಜೊತೆ ಸೇರ್ಕೊಂಡು ಏನು ಮಾಡಬೇಕು ಅದ್ರ ಬಗ್ಗೆ ಸಿಸ್ಟಮ್ಯಾಟಿಕ್ ಆಗಿ ನಾವು ನೋಡಬೇಕಾಗತ್ತೆ. ಓವರಾಲ್ ಹೆಲ್ತ್ ನೋಡಬೇಕು, ಓವರಾಲ್ ಜೀವನ ನೋಡಬೇಕು, ನಾವು ಓವರಾಲ್ ನಮ್ಮ ಫೈನಾನ್ಷಿಯಲ್ ಸೆಗ್ಮೆಂಟ್ ನೋಡಬೇಕು ಅಂತಂದರೆ ಆ ಜಾತಕ ವಿಶ್ಲೇಷಣೆ ಆಗುತ್ತೆ. ಈ ಪರಾಶರ ಕಲ್ತಿರ್ತಕ್ಕಂಥವ್ರು ಮೊದಲು ಏನು ಮಾಡ್ತಾರೆ ಅಂತಂದರೆ ಜಾತಕದ ವಿಶ್ಲೇಷಣೆಗಳು ಮಾಡ್ಕೊಳ್ತಾರೆ. ಈಗ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಮಾತಾಡೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಜಾತಕದ ವಿಶ್ಲೇಷಣೆ ಭಾಳ ಇಂಪಾರ್ಟೆಂಟ್ ಅಂತ ಅವರು ತಿಳ್ಕೊಳ್ತಾರೆ. ನಾನು ಜಾತಕದ ವಿಶ್ಲೇಷಣೆಗೆ ಜೊತೆಗೆ ಪ್ರಸ್ತುತ ದಶಾಭುಕ್ತಿ ಯಾವಾಗ ಏನು ಸಿಗುತ್ತೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ನನಗೆ ಜೀವನ ಪರ್ಯಂತ ಎಷ್ಟು ದುಡ್ಡು ಮಾಡ್ತೀನಿ ಅಂತ ಅಲ್ಲ, ಜೀವನ ಪರ್ಯಂತ ನಾನು ಎಲ್ಲೆಲ್ಲಿರ್ತೀನಿ ಯಾವ್ಯಾವ ಟೈಮಲ್ಲಿ ಅಂತ ಅಲ್ಲ. ಈಗ ನನಗೆ ಕೆಲಸ ಸಿಗ್ತಾಯಿಲ್ಲ ಸರ್, ಈ ಪರಿಸ್ಥಿತಿಲಿ ನನಗೆ ಕೆಲಸ ಇಲ್ಲ, ಹುಡುಕ್ತಾ ಇದ್ದೀನಿ, ಯಾವ ಟೈಮಲ್ಲಿ ನನಗೆ ಆಫರ್ ಲೆಟರ್ ಸಿಗುತ್ತೆ, ಅದು ಭಾಳ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಕ್ಷತ್ರ ನಾಡಿಲಿ ನಮಗೆ ಟೈಮಿಂಗ್ ಸಿಗುತ್ತೆ, ಪರ್ಫೆಕ್ಟ್ ಟೈಮಿಂಗ್, ಇಂಥ ಟೈಮಲ್ಲಿ ಮಾಡ್ಕೋಬೇಕು, ಇಂಥ ಟೈಮಲ್ಲಿ ಆಗುತ್ತೆ. ಅಬ್ರಾಡ್ಗೆ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು, ಅಲ್ಲಿ ಕೆಲಸಕ್ಕೆ ಹೋಗಬೇಕು ಅಥವಾ ಓದಕ್ಕೆ ಹೋಗಬೇಕು, ಟೈಮಿಂಗ್ ಹೇಳುತ್ತೆ ಈ ಟೈಮಿಂದ ಈ ಟೈಮ್. ಆ ಒಂದು ಸಮಯಕ್ಕೆ ನಾವು ಕಾಯಬೇಕು, ಅಲ್ಲಿಗೆ ವೆಯ್ಟ್ ಮಾಡ್ತಕ್ಕಂಥದ್ದು. ಓವರಾಲ್ ನಮಗೆ ಜಾತಕದಲ್ಲಿ ನೋಡಿದಾಗ ಓಕೆ ಇವರು ವಿದೇಶದಲ್ಲಿ ಹೆಚ್ಚು ದಿವಸ ಇರ್ತಾರೆ, ಸ್ವದೇಶದಲ್ಲಿ ಹೆಚ್ಚು ದಿವಸ ಇರ್ತಾರೆ, ಅದನ್ನು ಕುಂಡಲಿಯಲ್ಲಿ ಅನಾಲಿಸಿಸು ಪರಾಶರದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ. ಟೈಮಿಂಗ್ ಮಾತ್ರ ಹೇಳಲ್ಲ ಅಲ್ಲಿ. ಮದುವೆ ಜೀವನ ಜಾತಕ ನೋಡ್ಕೊಂಡು ಹೇಳ್ತಕ್ಕಂಥದ್ದು, ಆ ಮದುವೆ ಜೀವನ ಯಾವಾಗತ್ತೆ ಆ ಟೈಮಿಂಗ್, ಟೈಮಿಂಗ್ ಟೈಮಿಂಗ್ ಆಫ್ ಎ ಈವೆಂಟ್ ಇದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಅಸ್ಟ್ರಾಲಜಿಲಿ. ಮತ್ತು ಈ ಎಲ್ಲ ಪಬ್ಲಿಕ್ ಅವ್ರಿಗೂ ಬೇಕಾಗಿರ್ತಕ್ಕಂಥದ್ದು ಅದೇ. ಒಂದು ಎಜುಕೇಷನ್ ಮುಗಿಸಿದ ತಕ್ಷಣವೇ ಜಾಬ್ ಯಾವಾಗ ಸಿಗುತ್ತೆ ಅದಕ್ಕೆ ಟೈಮಿಂಗ್ ಬೇಕು. ಜಾಬ್ ಸಿಕ್ಕಾಯಿತು, ಮದುವೆ ಯಾವಾಗ ಆಗ್ತಾನೆ ಟೈಮಿಂಗ್ ಬೇಕು. ಯಾವ ಟೈಮಲ್ಲಿ ಮದುವೆ ಆಗುತ್ತೆ, ಮದುವೆ ಆದಮೇಲೆ ಮಕ್ಕಳು ಯಾವ ಟೈಮಲ್ಲಿ ಮಕ್ಕಳು, ಅದಾದಮೇಲೆ ಮನೆ ಕಟ್ಟೋ ಟೈಮಿಂಗು, ಅದಾದಮೇಲೆ ವಾಹನ ಖರೀದಿ ಟೈಮಿಂಗು, ಅದಾದಮೇಲೆ ವಿದೇಶ ಪ್ರಯಾಣದೊಂದು ಟೈಮಿಂಗು, ಎಲ್ಲವೂ ಕೂಡ ಟೈಮಿಂಗ್ ಬೇಸ್ಡ್ ಮೇಲೆ ನಿಂತಿರ್ತಕ್ಕಂಥದ್ದು. ಆ ಟೈಮಿಂಗ್ ತಿಳ್ಕೊಬೇಕು ಅಂತಂದರೆ ನಮ್ಮ ತರಗತಿಗಳಿಗೆ ಬನ್ನಿ, ಭಾಳ ಸುಲಭವಾಗಿದೆ. ಯಾರೋ 8ನೇ ಕ್ಲಾಸ್ ಅವರು 2 ವರ್ಷದಿಂದ ನೋಡ್ತಾ ಇದ್ರಂತೆ, 2 ವರ್ಷದಿಂದ ನೋಡಿರೋರು ಇಷ್ಟೊತ್ತಿಗೆ ಕಲ್ತ್ಕೊಂಡ್ಬಿಡ್ಬೋದಾಗಿತ್ತು ಅಲ್ವಾ? ಯೋಚನೆ ಮಾಡಿ, ಸುಮ್ಮನೆ ಅವ್ರೇನೋ ಆ ತಾಯಿ ಹೇಳ್ತಾರೆ, ಸುಮ್ಮನೆ ಕೇಳೋದಷ್ಟೇ. ಯಾಕಂದ್ರೆ 2 ವರ್ಷದಿಂದ ನಮ್ಮ ಪ್ರೋಗ್ರಾಮ್ ನೋಡೋರು ಆಲ್ಮೋಸ್ಟ್ ಎಲ್ಲ ಬಂದ್ಬಿಟ್ಟಿರುತ್ತೆ ಅಲ್ಲಿ, ಏನು ಇರೋದೇ ಇಲ್ಲ ಅಲ್ಲಿ, ತಲೆ ಇಟ್ಕೊಳ್ಳೋದಂಥದ್ದು ಏನಿಲ್ಲ ಅಲ್ಲಿ. ಸೊ ಅವ್ರಿಗೆ ಒಂಥರ ಬುದ್ಧಿಯಲ್ಲಿ ಒಂದು ಸ್ವಲ್ಪ ಇದಿರತಕ್ಕಂಥದ್ದು, ಭಯದ ವಾತಾವರಣ ಇರತಕ್ಕಂಥದ್ದು ಇರುತ್ತೆ. ಯಾರು ನನ್ನ ಪ್ರೋಗ್ರಾಮು 2 ಇಯರ್ಸ್ ನೋಡಿರ್ತಾರೋ ಅವ್ರಿಗೆ ಅಸ್ಟ್ರಾಲಜಿ ಆಲ್ಮೋಸ್ಟ್ ನನ್ನಲ್ಲಿ ಕ್ಲಾಸಲ್ಲಿ ಹೇಳ್ಕೊಳ್ಳೋಷ್ಟು 50-60% ಅಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ. ನನ್ನ ಪ್ರೋಗ್ರಾಮ್ ನೋಡಿದ್ರೇ ಸಾಕು, ನನ್ನ ಪ್ರೋಗ್ರಾಮು ತುಂಬ ಜನ ಹೇಳ್ತಾರೆ ಸರ್ ನಿಮ್ಮ ಪ್ರೋಗ್ರಾಮಲ್ಲಿ ಎಷ್ಟೋ ಇನ್ಫಾರ್ಮೇಷನ್ ಬಂದ್ಬಿಟ್ಟಿರುತ್ತೆ ಸರ್ ನಮಗೆ, ನೀವೇನಲ್ಲಿ ಇದರಲ್ಲಿ ಹೇಳೋವಂಥದ್ದು ಏನಿಲ್ಲ. ಅರ್ಥ ಆಯ್ತಲ್ಲ? ಇರ್ತಕ್ಕಂಥ ಮೇನ್ ಏರಿಯಾಸ್ ಆಫ್ ಲೈಫ್ ನಾವಲ್ಲಿ ಅಡ್ರೆಸ್ ಮಾಡ್ತೀವಿ. ಈಗ ನಮಗೆ ಎಜುಕೇಷನ್ ಬಗ್ಗೆ ನಾವು ತಿಳ್ಕೋಬೇಕು ಒಬ್ಬ ವ್ಯಕ್ತಿ, ಅವಾಗ ಪ್ರಮುಖವಾಗಿರ್ತಕ್ಕಂಥ ಮನೆಗಳ ಕಾಂಬಿನೇಷನ್ನು ಆ ದಶಾದಲ್ಲಿ ಬರುತ್ತಾ, 2 ಇದೆಯಾ 3 ಇದೆಯಾ, ಒಂದು ರೆಡಿ ರೆಕ್ನರ್ ಇರುತ್ತೆ ಆ ಕಾಂಬಿನೇಷನ್ ಅಲ್ಲಿ ಇದೆಯಾ.
ಮತ್ತೆ ನಾವು ಅದನ್ನ ಅಡ್ವಾನ್ಸ್ ಆಗಿ ಮಾಡಿದೀವಿ ಆ ಕಾಂಬಿನೇಷನ್. ಅದಕ್ಕೂ ನಿಮಗೆ ನಾವಿನ್ನು ಬರೀ ನಿಮಗೆ ಎಲ್ ಒನ್ ಎಲ್ ಟು ಎಲ್ ತ್ರೀ ತೋರಿಸ್ತಾ ಇದೀವಿ. ಆಕ್ಚುಲಿ ನಾವು ಹೋಗ್ಬಿಟ್ಟು ಒಳಗಡೆ ಎಷ್ಟೊಂದು ಡೀಟೇಲ್ಸ್ ಇದೆ, ಡೀಟೇಲಿಂಗ್ ನಿಮಗೆ ತೋರಿಸಿಲ್ಲ. ಸೊ ಅದು ಬಹಳ ಇಂಪಾರ್ಟೆಂಟ್. ಎರಡನೇ ಮನೆ, ಮೂರನೇ ಮನೆ, ನಾಲ್ಕನೇ ಮನೆ, ಐದನೇ ಮನೆ, ಒಂಬತ್ತನೇ ಮನೆ, ಹತ್ತನೇ ಮನೆ, ಹನ್ನೊಂದನೇ ಮನೆ, ಇಷ್ಟು ಮನೆಗಳಲ್ಲಿ ಎಷ್ಟು ಪವರ್ ಇದೆ, ಯಾವ ಕಾಂಬಿನೇಷನ್ ಬಂದಿದೆ. ಇರೋದೇ 12 ನಂಬರ್ಸ್ ಅಲ್ಲಿ ಜಗಲ್ ಮಾಡ್ತೀವಿ ಅಷ್ಟೇ, ಆ ಕಡೆ ಈ ಕಡೆ ಜಗಲಿಂಗ್. ಸೊ ಇದು ಪರಾಶರ ರೀತಿನೇ ಬರ್ತಕ್ಕಂಥದ್ದು. ಯಾಕಂದ್ರೆ ಎರಡನೇ ಮನೆ ಯಾವ್ದು ಬರುತ್ತೆ, ವಾಕ್ಸ್ಥಾನ ಬರ್ತಕ್ಕಂಥದ್ದು, ವಾಕ್ಚಾತುರ್ಯ ಬರ್ತಕ್ಕಂಥದ್ದು, ಬೇಸಿಕ್ ಎಜುಕೇಷನ್ ಬರ್ತಕ್ಕಂಥದ್ದು. ಮೂರನೇ ಮನೆ ಸಂಪರ್ಕದ ಬಗ್ಗೆ ಮಾತಾಡ್ತಕ್ಕಂಥದ್ದು, ಕಮ್ಯುನಿಕೇಷನ್ ಚೆನ್ನಾಗಿದೆಯಾ. ನಾಲ್ಕನೇದು ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಹೌಸ್ ಫಾರ್ ಎಜುಕೇಷನ್ ಅಂತ ಕರಿತೀವಿ. ಐದು ಬುದ್ಧಿವಂತಿಕೆಯನ್ನು ನಾವು ತಗೊಳ್ತೀವಿ. ಹೈಯರ್ ಸ್ಟಡೀಸ್ ಮಾಡಬೇಕು ಅಂದರೆ ಒಂಬತ್ತನೇ ಮನೆ ನೋಡ್ತೀವಿ, ಮತ್ತು ಅದರಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಬರುತ್ತಾ ಹತ್ತನೇ ಮನೆ. ಇದೆಲ್ಲದರಿಂದನೂ ಲಾಭನ ಹನ್ನೊಂದನೇ ಮನೆ. ಅದಕ್ಕೆ ಯಾವ ದಶಾ ಭುಕ್ತಿ ಅಂತರ್ಭುಕ್ತಿಲಿ ಕಾಂಬಿನೇಷನ್ಗಳನ್ನ ನಾವು ನೋಡ್ಕೊಂಡು ಹೋಗ್ತೀವಿ. ಓಕೆ, ಒಂದು ಕರೆ ಇದೆ, ತಗೊಳ್ಳೋಣ. ನಮಸ್ಕಾರ. ಹಲೋ ಹೇಳಿ. ನಮಸ್ತೆ ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರ ಕೇಳಬೇಕಿತ್ತು. ಹೇಳಿ. ನಂಬರ್ 56. ಯಾವ ವಿಚಾರ? ಆಕ್ಚುಲಿ ಒಂದು ಹಳೆ ನರ್ಸಿಂಗ್ ಹೋಮ್ ಇದೆ, ಅದು ಪರ್ಚೇಸ್ ಮಾಡ್ಬೇಕಂತ ಇದೀವಿ ಬ್ಯಾಂಕ್ ಲೋನ್ ತಗೊಂಡು. ಅದಾಗುತ್ತಾ ಅಂತ ಕೇಳಬೇಕಿತ್ತು. ಓಕೆ, ಎನಿಥಿಂಗ್ ಬಿಸ್ನೆಸ್ ರಿಲೇಟೆಡ್ 7ನೇ ಮನೆ ಬರುತ್ತೆ. ರಾಹು ಬಂದಿರೋದ್ರಿಂದ, ರೆಟ್ರೋಗ್ರೇಡ್ ಆಗಿರೋದ್ರಿಂದ ನನ್ನ ಸಜೆಷನ್ ಬೇಡ ಅಂತ ಸಜೆಸ್ಟ್ ಮಾಡ್ತೀನಿ. ಅದು ಲಾಸ್ ಮೇಕಿಂಗ್ ಅಲ್ಲಿ ಇದೆ, 5812 ಬಂದಿದೆ. ಓಕೆ ಓಕೆ, ಬೇಡ ಅಂತಂದ್ರೆ ಬೇಡ ನಮ್ಮ ಪ್ರಕಾರ, ನಿಮ್ಮ ಆಮೇಲೆ ನಿಮ್ಮ ಇಷ್ಟ. ಓಕೆ, ಅದು 5812 ಎಲ್ಲ ಬಂದಿದೆ, ಇಲ್ಲಿ 8 ಬಂದಿದೆ, 8 ಬಂದಿದೆ, ಅದು ತಗೊಂಡು ಅದರ ಕರ್ಮ ನೀವು ಹಾಕೊಳ್ತೀರಾ. ಆಲ್ರೆಡಿ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಅದು ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ, ಯಾವುದು ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಿಲ್ಲ. ಎಂಟನೇ ಮನೆ ಬಂದಿದೆ. ಅಲ್ಲೇನೋ 8 ಜನ ಬರ್ತಾರೆ, 8 ಜನ ಬರ್ತಾರೆ ಅಂತೀರಾ, ಬಟ್ ಕಸ್ಪಲ್ಲಲ್ಲಿ ಈ ತರ ಬಂತು ಅಂತಂದ್ರೆ ನಾವು ಬೇಡ ಅಂತ ಹೇಳ್ಬಿಡ್ತೀವಿ. ಅದು ಏನೇ ಇರ್ಬೋದು, ಅದು ನಿಮ್ಗೆ ಏನೇ ರೋಸಿ ಪಿಕ್ಚರ್ ಬರ್ಬೋದು, ಬಟ್ ದಿಸ್ ಇಸ್ ನಾಟ್ ಎ ಗುಡ್ ಚಾಯ್ಸ್ ಅಂತ ಹೇಳ್ತಕ್ಕಂಥದ್ದು ಬರುತ್ತೆ. ಅರ್ಥ ಆಯ್ತಲ್ಲ? ಈಗ ನಾವು ಬಿಸ್ನೆಸ್ ಅಂತ ಕಾಂಬಿನೇಷನ್ ನಾವು ತಗೊಂಡಾಗ ಇಲ್ಲಿ ನಮ್ಮ ಕಾಂಬಿನೇಷನ್ ಬ್ಯಾಡ್ ಇನ್ ಬಿಸ್ನೆಸ್ ಅಂತ ಬಂದಿದೆ ನೋಡಿ. ಓಕೆ, ಭುಕ್ತಿಗಳು ನೋಡ್ಕೊಂಡು ಹೋಗ್ಬೇಕು. ಎಲ್ಲಾ ಗ್ರಹದಲ್ಲೂ ಬರುತ್ತೆ, ಎಕ್ಸಲೆಂಟ್ ಅಂತ ಬರುತ್ತೆ, ಬಟ್ ದಶಾ ಭುಕ್ತಿ ಬಹಳ ಇಂಪಾರ್ಟೆಂಟ್, ಕಸ್ಪಲ್ ಇಂಪಾರ್ಟೆಂಟ್. ಕ್ಲಿಯರಾ? ಕಸ್ಪಲ್ ಅಲ್ಲಿ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟವೇ. ಇದು 9 ಜಾಸ್ತಿ ಬಂದಿದೆ, 7 ಬಂದಿದೆ, ಬೇಡ. ನಿಮ್ಗೆ ಏನಾದ್ರು ಬೇರೆ ತರ ತಗೊಂಡು ಮಾಡ್ಕೋಬೇಕು ಅಂತಂದ್ರೆ ಸುಮ್ಮನೆ ಸೈಡ್ಗಿರ್ಲಿ ಅಂತಂದ್ರೆ ಮಾಡ್ಕೊಡಿ, ಅದರಿಂದ ನಿಮ್ಗೆ ಹೆಚ್ಚು ಲಾಭ ಬರೋದಿಲ್ಲ, ಅಬ್ಸ್ಟಕಲ್ಸ್ ಇರುತ್ತೆ ಅಂತ ಹೇಳ್ತಾ ಇದೆ ತುಂಬಾನೇ. ಓಕೆ, ನಮಸ್ಕಾರ. ನಮಸ್ಕಾರ, ಮಾತಾಡಿ. ಗುರುಜಿ, ನನ್ನ ಮಗ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಪ್ರಶ್ನಾಶಾಸ್ತ್ರ ಆಯ್ತು, ಹೇಳಿ. ಏನ್ ವಿಚಾರದಲ್ಲಿ? ನನ್ ಮಗ ಎಜುಕೇಶನ್ ಸಿಎಫ್ ಮೊನ್ನೆ. ನಿಮ್ದು ಸರಿಯಾಗಿ ಕೇಳಿಸ್ತಾ ಇಲ್ಲಮ್ಮ, ಸ್ವಲ್ಪ ಸಿಗ್ನಲ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಏನು ಕೇಳಿಸ್ತಾ ಇಲ್ಲ, ಏನೋ ನಿಮ್ ಮಗಳದು ಸಿಎಫ್ ಫೌಂಡೇಶನ್. ಸಿಎಸ್ ಫೌಂಡೇಶನ್. ನಾಲ್ಕನೇ ಮನೆ ಕೇತು ಬರ್ತಾ ಇದೆ, ನೋಡೋಣ. ಕೇತುವಿನ ಕಾಂಬಿನೇಷನ್ 7-11 ಡಿಲೇ ಆಗುತ್ತೆ. ಗುರುದಶ ನಡೀತಾ ಇದೆ. 2023 ರಾಹು, ಗುರುವಿನ ಕಾಂಬಿನೇಷನ್ 11-1, ರಾಹುವಿನ ಕಾಂಬಿನೇಷನ್ 10-11. ಡಿಲೇ ಆಗುತ್ತೆ, ಆಗುತ್ತೆ. ನಿಮ್ಮ ಪ್ರಶ್ನೆ ಸರಿಯಾಗಿ ಕೇಳಿಸಿಲ್ಲ, ಆಗುತ್ತೆ ಅಂತ ಬರ್ತಾ ಇದೆ. ಅದ್ಭುತವಾಗಿದೆ, ಚೆನ್ನಾಗಿದೆ, ಏನು ಟೆನ್ಷನ್ ಇಲ್ಲ. ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ನನ್ನ ಸಜೆಷನ್ನು. 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ, ಕ್ಲಿಯರ್ ಆಗುತ್ತೆ. ನಿಮ್ಮ ಇದು ಕೇಳಿಸ್ಕೊಂಡಿಲ್ಲ, ಬಟ್ ಆದರೆ ಅಂದಾಜ್ ಮೇಲೆ ಕಾಂಬಿನೇಷನ್ ಮೇಲೆ ಹೇಳಿದ್ದೀನಿ, ಚೆನ್ನಾಗಿದೆ, ಒಳ್ಳೇದಾಗಲಿ. ಸ್ವಲ್ಪ ಡಿಲೇ ಕೇತುವಿನಲ್ಲಿ ಕಾಂಬಿನೇಷನ್ ನೋಡಿ, ರೆಟ್ರೋಗ್ರೇಡ್ ಅಂದ್ರೆ ಡಿಲೇ. ಆ ಕಾಂಬಿನೇಷನ್ ಒಳಗಡೆ ಏನಾದರೂ ನಮಗೆ ನೆಗೆಟಿವ್ ಬಂತು ಅಂತಂದ್ರೆ ಆಗೋದಿಲ್ಲ, ಇಟ್ ಈಸ್ ಡಿನೈಡ್. ಡಿಲೇ ಅಂಡ್ ಡಿನೈಡ್ ಎರಡೂ ಸಬ್ಜೆಕ್ಟು ನಮ್ಮ ಕಸ್ಪಲಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ. ನಿಮ್ಮ ವಿಡಿಯೋಗಳೆಲ್ಲ ನೋಡಿದ್ದೀನಿ, ಹಳೆ ವಿಡಿಯೋಗಳು. ನಮ್ಗೂ ನೀವು ಲಾಸ್ಟ್ ಟೈಮ್ ಏಪ್ರಿಲ್ ನಲ್ಲಿ ಹೇಳಿದ್ರಿ ಗುರುಜಿ, ಫ್ಲಾಟ್ ತಗೊಂತೀರಿ, ಅಕ್ಟೋಬರ್ ಟು ಜನವರಿ ಒಳಗೆ ತಗೊಂತೀರ ಅಂತ ಹೇಳಿದ್ರಿ ಗುರುಜಿ. ನೀವು ಕರೆಕ್ಟ್ ಡಿಸೆಂಬರ್ 31 ರಿಜಿಸ್ಟ್ರೇಷನ್ ಆಯ್ತು ಗುರುಜಿ, ಮಿರಾಕಲ್ ತರ ಆಯ್ತು ಗುರುಜಿ. ನಿಮ್ಮ ಹಳೆ ವಿಡಿಯೋಗಳೆಲ್ಲ ನೋಡಿ ನಾವು ಫಾಲೋ ಆದ್ರೆ, ನನ್ಗೆ ಮಂಗಲ್ಸೂತ್ರ 10 ಇದ್ದಿಲ್ಲ ಗುರುಜಿ, ಆ ಚೈನ್ ಮಾಡಿಸ್ಕೊಂಡು ಗುರುಜಿ. ನೀವು ಹೇಳಿದ ವಿಡಿಯೋದಲ್ಲಿ ಹೇಳಿದ್ರು ಗುರುಜಿ, ಇಂತ ನಕ್ಷತ್ರ ದಿವಸ ಇಂತ ಹೊಸ ಬಟ್ಟೆ ಹಾಕೋಬೇಕಂತ. ಹೌದೌದು, ತುಂಬಾ ಹಳೆ, ಅದೆಲ್ಲ ಫಾಲೋ ಮಾಡಿದ್ವಿ ಗುರುಜಿ. ನಮ್ದು 1300 ವಿಡಿಯೋಸ್ ಇದೆ, ನಮ್ದು 1300, ಒಂದಲ್ಲ ಎರಡಲ್ಲ ಮೂರಲ್ಲ.
ಆಪ್ಷನಲ್ ಏನ್ ಬೇಕಿತ್ತು ಅದು ಎಲ್ಲ ಫಾಲೋ ಮಾಡಿ ನೋಡಿ ನೋಡಿನಿ ಗುರುಜಿ, ಒಂದ್ ಮೂರ್ ಮಾಡಷ್ಟೊತ್ತಿಗೆ ಬಂದ್ಬಿಡ್ತಿ ಗುರುಜಿ. ನಿಮ್ಗೆ ಧನ್ಯವಾದಗಳು ಗುರುಜಿ. ಗುರುಜಿ ಈಗ ನಮ್ಮ ಅಣ್ಣವರು ನಮ್ಗೆ ದುಡ್ಡು ಕೊಡ್ಬೇಕು ಗುರುಜಿ, ಕೊಡ್ತಾ ಇಲ್ಲ ಗುರುಜಿ, ಒಂದು 8 ವರ್ಷ ಆಯ್ತು. ಅದ್ರ ಬಗ್ಗೆ ಕೇಳೋಣ ಅಂತ ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. 45 ಗುರುಜಿ. ಶುಕ್ರ ದುಡ್ಡಿನ ವಿಚಾರ 6 ಶನಿ, ಶುಕ್ರ ಮತ್ತೆ ಶನಿ ಕಾಂಬಿನೇಷನ್ ನೋಡಬೇಕು. 7, 5, 12, 7, 5, 12, 9 ಶುಕ್ರನ ಕಾಂಬಿನೇಷನ್. ಸ್ವಲ್ಪ ಕುತ್ಕೊಂಡು ಹಿರಿಯರಿಂದ ಡಿಸ್ಕಷನ್ ಮಾಡಿದ್ರೆ ಆಗುತ್ತೆ. ಹಿರಿಯರು ಬರಬೇಕು, ಹಿರಿಯರಿಂದ ಬಂದಾಗ ಮಾತ್ರ ಆಗತ್ತೆ, ಇಲ್ಲ ಅಂದ್ರೆ ಇದು ಸ್ವಲ್ಪ ಕಷ್ಟ. ಸೊ ಹಿರಿಯರ್ ಗೊತ್ತಾ ನೀವು ಕೊಟ್ಟಿರೋದು ಎಲ್ಲರಿಗೂ? ಹಿರಿಯರ್ನ ಕರ್ಕೊಂಬನ್ನಿ, ಅವ್ರು ಬಂದು ಕುತ್ಕೊಂಡಾಗ ಒಂದು ಹೆಚ್ಚು ಕಮ್ಮಿ ಮಾಡ್ತಾರೆ. ನೀವೇ ಹೋದ್ರೆ ಇವತ್ತು ನಾಳೆ ನಾಡಿದ್ದು ಆಚೆ ನಾಡಿದ್ದು ಇದು ತಗೋವಂತ ಬರ್ತಕ್ಕಂಥದ್ದು ಬರುತ್ತೆ. ಹೆಸರು ಕಾಳನ್ನ ದಾನ ಮಾಡಿ, ಅರ್ಥ ಆಯ್ತಾ? ಹೆಸರು ಕಾಳನ್ನ ದಾನ ಮಾಡಿ. ಇಲ್ಲಿ ನಾನು ಒಂದು ಸೂಕ್ಷ್ಮ ಹೇಳಿದ್ದೀನಿ, ಯಾರ ಮುಖಾಂತರ ನಿಮಗೆ ಬರ್ತಕ್ಕಂಥದ್ದು ಹೇಳಿದ್ದೀನಿ. ಖಂಡಿತ ಅಲ್ಲಿ ಅವ್ರಿಗೆ ಅವ್ರ ಹಿರಿಯರ ಮಾತು ಕೇಳ್ತಾರೆ, ದಯವಿಟ್ಟು ಅವ್ರನ್ನ ಹತ್ರ ಕೂರಿಸಿ ಮಾಡಿಸಿ ಒಳ್ಳೇದಾಗುತ್ತೆ. ಮುಂದಿನ ಕರೆ. ನಮಸ್ತೆ ಗುರುಜಿ. ನಮಸ್ಕಾರ ಹೇಳಿ. ನನ್ನ ಹೆಸರು ಸುಶೀಲಾ ಅಂತ ಗುರುಜಿ. ಹೇಳಿ. ಸಂಖ್ಯಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಪ್ರಶ್ನಾಶಾಸ್ತ್ರ ಅಂತ, ಸಂಖ್ಯಾಶಾಸ್ತ್ರ ಅಲ್ಲ ಅದು, ಪ್ರಶ್ನಾಶಾಸ್ತ್ರ. ಸಂಖ್ಯಾಶಾಸ್ತ್ರ ಅಂದ್ರೆ ನ್ಯೂಮರಾಲಜಿ. ಸಂಖ್ಯಾಶಾಸ್ತ್ರ ಅಂದ್ರೆ ನ್ಯೂಮರಾಲಜಿ ಅಂತ ಕರೀತಾರೆ ಅದಕ್ಕೆ. ಇದು ಪ್ರಶ್ನಾಶಾಸ್ತ್ರ, ಪ್ರಶ್ನಕ್ಕೆ ಏನು ಅಂತ ಉತ್ತರ ಬರ್ತಕ್ಕಂತ ಪ್ರಶ್ನಾಶಾಸ್ತ್ರ. ಹೇಳಿ. ಅದು ನಂದು ಕೆಲಸದ ಕೇಳಬೇಕಾಗಿತ್ತು ಗುರುಜಿ. ನಂಬರ್ ಹೇಳಿ. 109 ಗುರುಜಿ. 109. ಏನ್ ಕೆಲಸದ ಏನ್ ಕೇಳಬೇಕಾಯ್ತು? ಸ್ವಲ್ಪ ನಾನು ಅಡ್ವೊಕೇಟ್, ಹೇಗಿರುತ್ತೆ ಅಂತ ಓನ್ ವಾಪಸ್ ಮಾಡೋಣ ಅನ್ಕೊಂಡಿದ್ದೀನಿ. 6ನೇ ಮನೆ ಶುಕ್ರ, ಶುಕ್ರನ ಕಾಂಬಿನೇಷನ್ ನೋಡೋಣ. 2, 4, 9, 2, 4, 9, 4, 6, 7 ಮೀಡಿಯಂ ಸಕ್ಸಸ್ ಜಾಬ್ ಅಲ್ಲಿ, ಸ್ವಲ್ಪ ಸಕ್ಸಸ್ ಸ್ವಲ್ಪ ಮೀಡಿಯಂ ಆಗಿರುತ್ತೆ, ಹೆಚ್ಚಾಗಿರಲ್ಲ. ಮಾಡಬಹುದು, ಮೀಡಿಯಂ ಸಕ್ಸಸ್ ಇರುತ್ತೆ, ಮಾಡಬಹುದು, ತೊಂದರೆ ಇಲ್ಲ. ಅರ್ಥ ಆಯ್ತಾ? ಸ್ವಲ್ಪ ಅಬ್ಸ್ಟಕಲ್ಸ್ ಸ್ವಲ್ಪ ದೂರ ಆಗಬೇಕು, ಸ್ವಲ್ಪ ನಿಮಗೆ ಲಾಭ ಜಾಸ್ತಿ ಬರಬೇಕು ಅಂದ್ರೆ ಹೆಸರು ಕಾಳು ಮತ್ತೆ ಗೋಧಿ, ಗೋಧಿನ ಭಾನುವಾರ, ಹೆಸರು ಕಾಳನ್ನ ಬುಧವಾರ ದಾನ ಮಾಡಿ. ಹೆಚ್ಚು ಕ್ಲೈಂಟ್ಸ್ ಬರಬೇಕು ಅಂದ್ರೆ ಬಲಗೈ ತೋರ್ಬೆರಳಿಗೆ, ಇಂಡೆಕ್ಸ್ ಫಿಂಗರ್ಗೆ ಒಂದು ಯೆಲ್ಲೋ ಸಫೈರ್ ಹಾಕೊಳ್ಳಿ. ಸಾಕಷ್ಟು ಕಸ್ಟಮರ್ ಆಕರ್ಷ ಆಗ್ತಾರೆ. ಮತ್ತೆ ವಾದ ಚೆನ್ನಾಗಿ ಮಾಡಬೇಕು ಅಂತಂದ್ರೆ 2 ಮುಖದ ರುದ್ರಾಕ್ಷಿ. ಅರ್ಥ ಆಯ್ತಲ್ಲ? ನಿಮ್ದು ಗೆಲ್ಲಬೇಕು ಅಂತಂದ್ರೆ ನಿಮ್ಮ ಜೊತೆಲಿ ಯಾವಾಗ್ಲೂ 2 ಮುಖದ ರುದ್ರಾಕ್ಷಿ ಇದ್ರೆ ಸಾಕು, ಖಂಡಿತ ಚೆನ್ನಾಗಿ ಗೆಲ್ತೀರಾ. ಸ್ವಲ್ಪ ಮದುವೆ ವಿಚಾರದ ಜಾಸ್ತಿ ತಗೊಳ್ಳಿ. ಅರ್ಥ ಆಯ್ತಲ್ಲ? ಕೇಳಿಸ್ತಾ? ಕೇಳಿಸ್ಲಿಲ್ಲ. ನಮಸ್ಕಾರ. ಹಲೋ ಹೇಳಿ ಸರ್, ನಮ್ಮ ಮದುವೆ ಬಗ್ಗೆ ಕೇಳಕೈತ ಸರ್. ಹೇಳಿ. ಇದು 9ನೇ ತಾರೀಕು 2ನೇ ತಿಂಗಳು 89. 9ನೇ ತಾರೀಕು 2ನೇ ತಿಂಗಳು 89 ಬೆಳಿಗ್ಗೆ 9:30. ಹುಟ್ಟಿದ ಸ್ಥಳ? ಇದು ಚಿತ್ರದುರ್ಗ. ಚಿತ್ರದುರ್ಗ. ಪ್ರಶ್ನೆ? ಮದುವೆ ಬಗ್ಗೆ ಸರ್. ಸಿದ್ದೇಶ ಅಂತ ಹೇಳಿ. ಮದುವೆ ಏನ್ ಮಾಡ್ಕೊಂಡಿದ್ದಾನೆ ಕೆಲಸ? ವ್ಯವಸಾಯ ಸರ್. ವ್ಯವಸಾಯ ಮಾಡ್ತಾರೆ. ಯಾಕೆ ಇಷ್ಟು ವಯಸ್ಸಾಯ್ತು ಮಾಡಿಲ್ಲ ಸರ್? ವಯಸ್ಸು 34 ಆಯ್ತಲ್ಲ. ಶುಕ್ರ ನಡೀತಾ ಇದೆ ಈಗ 11, 12. ಕೇತು ಶುಕ್ರ, ಕೇತುನಲ್ಲಿ ಮದುವೆ ಕಾಂಬಿನೇಷನ್ ಸ್ವಲ್ಪ ಕಷ್ಟ. ಮದುವೆ ಕಾಂಬಿನೇಷನ್ ತೋರಿಸ್ತಾ ಇರೋಲ್ಲಪ್ಪ, ದಶಾದಲ್ಲಿಲ್ಲ. ಈಗ ಬಲವಂತವಾಗಿ ಈಗ ಸದ್ಯಕ್ಕೆ ಆಗಸ್ಟ್ ಒಳಗಡೆ ಟೈಮ್ ಇದೆ, ಅದಾದ ನಂತರ ಸೂರ್ಯನಲ್ಲೂ ಸ್ವಲ್ಪ ಟೈಮ್ ಇದೆ. ನಿಮಗೆ ಡಿಸೆಂಬರ್ ಒಳಗಡೆ ಆಗೋ ಸಾಧ್ಯತೆ ತುಂಬಾ ಸ್ಟ್ರಾಂಗ್ ಆಗಿದೆ. ಬಟ್ ದಶಾ ವೀಕ್ ಇರೋದ್ರಿಂದ ನೋಡಿಕೊಂಡು ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ನಿಮಗೆ ಬರ್ತಕ್ಕಂಥ ವಧು ಸ್ವಲ್ಪ ವ್ಯವಸಾಯ ಅಂತ ಏನೋ ಹೇಳಿ ಬರದೇ ಇರತಕ್ಕಂಥದ್ದು ಇರಬಹುದು ಅಂತ ನನ್ನ ಅನಿಸಿಕೆ. ಸ್ವಲ್ಪ ನೋಡಿ, 2 ಮತ್ತು 9 ಕಾಂಬಿನೇಷನ್ ಮಂಗಳ ಇರೋದ್ರಿಂದ 3 ಮುಖದ ರುದ್ರಾಕ್ಷಿ ಹಾಕೊಳಕ್ ಹೇಳಿ ಮೊದಲು. 3 ಮುಖದ ರುದ್ರಾಕ್ಷಿ ಜೊತೆ ಒಂದು ಜಿರ್ಕಾನ್ ಅಂತ ಸಿಗ್ತಕ್ಕಂಥದ್ದು, ಬಲಗೈ ಮಧ್ಯದ ಬಳಿಗೆ ಜಿರ್ಕಾನ್ ಅಂತ ಸಿಗ್ತಕ್ಕಂಥದ್ದು.
ಮತ್ತೆ ಓಂ ನಮೋ ನರಸಿಂಹ ತವದಾಸೋಹಂ ಅಂತ ಹೇಳ್ಕೊಳ್ಳಿ. ಇದೇ ಡಿಸೆಂಬರ್ ಒಳಗಡೆ ಸ್ವಲ್ಪ ಭುಕ್ತಿ ಚೆನ್ನಾಗಿರೋದ್ರಿಂದ ಬರ್ತಕ್ಕಂಥದ್ದು ಯಾವುದು ತಲೆ ಕೆಡಿಸ್ಕೊಳ್ಳದಲೆ ನೋಡಿ. ಓಕೆ, ಒಳ್ಳೇದಾಗ್ಲಿ. ನೆಕ್ಸ್ಟ್, ನಮಸ್ಕಾರ. ನಮಸ್ತೆ ಸರ್. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಮ್ಮ. ಸರ್, ನಿಮ್ ಫೋನ್ ತುಂಬಾ ದಿನದಿಂದ ನೋಡ್ತಾ ಇದೀನಿ, ಅದಕ್ಕೋಸ್ಕರ ನಮ್ ಮಗಂದು ಡೇಟ್ ಆಫ್ ಬರ್ತ್ ಮೇಲೆ ಒಂದು ವಾಹನ ತಗೋಬೇಕು ಸರ್, ಅದಕ್ಕೆ ಕೇಳೋಣ ಅಂತ ಮಾಡಿದ್ದು. ಯಾವ ವಾಹನ? ನಿಮ್ಮ ಇದಕ್ಕೆ ಕ್ಲಾಸ್ಗೆ ಜಾಯ್ನ್ ಆಗ್ತಾವಳೆ. ಹೌದಾ? ಹಾ ಸರ್, ಬುಧವಾರ, ಅದೇ ಬುಧವಾರ ಕ್ಲಾಸ್ ಬರುತ್ತಲ್ಲ, ಅದು ಬೆಳಗ್ಗೆ ಬರುತ್ತಲ್ಲ ಕ್ಲಾಸ್, ಅದೇ ಸಾಯಂಕಾಲನು ಬರುತ್ತಾ ಅಂತ ಕೇಳ್ಬೇಕಾಯ್ತು. ಇಲ್ಲಮ್ಮ, ಅದು ಬೇರೆ ಬ್ಯಾಚ್ ಗಳು ಬೇರೆಮ್ಮ. ಈಗ ಬೆಳಿಗ್ಗೆ ಪಾಪ ರಾತ್ರಿ ಏನೋ ಕೆಲಸ ಇರುತ್ತೆ ನಮ್ಗೆ ಆಗಲ್ಲ ಅನ್ನೋರ್ಗೆ ಬೆಳಿಗ್ಗೆ, ಬೆಳಿಗ್ಗೆ ಆಗಲ್ಲ ನನಗೆ ಅನ್ನೋರ್ಗೆ ಸಂಜೆ, ಆತರ ಎರಡು ಸಪರೇಟ್ ಸಾಯಂಕಾಲನು. ಅಲ್ಲಮ್ಮ, ಸಾಯಂಕಾಲನು ಇರುತ್ತೆ ಬೆಳಿಗ್ಗೆನು ಇರುತ್ತೆ, ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೋಬೇಕು. ಅವರು ಅಕಸ್ಮಾತ್ ಬೆಳಿಗ್ಗೆ ಜಾಯ್ನ್ ಆಗಿ, ಅದು ಫ್ಲೆಕ್ಸಿಬಲ್ ಇರ್ತದೆ, ಯಾರೋ ಒಬ್ಬರಿಗೆ ಒಂದೆರಡು ದಿವಸ ನಾವು ಬೆಳಿಗ್ಗೆ ಬರ್ತೀವಿ ಸಂಜೆ ನಮ್ಗೆ ಆಗಲ್ಲ, ಎರಡು ಅದು ಮಾಡ್ತವೆ, ಅದು ಮಾಡ್ಕೊಡ್ತೀವಿ ಏನ್ ತೊಂದ್ರೆ, ಯಾವ್ದಾದ್ರು ಎಮರ್ಜೆನ್ಸಿ ಕೇಸ್ ಅಲ್ಲಿ ಮಾಡಿತೀವಿ, ಅದೇನ್ ತೊಂದ್ರೆ ಇಲ್ಲ. ಬೆಳಿಗ್ಗೆ ಏನ್ ಪಾಠ ನಡೆಯುತ್ತೋ ಸೇಮ್ ಪಾಠ ಸಂಜೆ ಇರುತ್ತೆ, ಏನು ಚೇಂಜಸ್ ಇರಲ್ಲ, ಏನೇನು ಚೇಂಜಸ್ ಇರಲ್ಲ, ಡಿವಿಯೇಷನ್ ಮಾಡಲ್ಲ ನಾವು. ಓಕೆ, ಅದೇ ನಾವು ಬೆಳಿಗ್ಗೆ ಬರೋ ಪಾಠನೆ ಸಾಯಂಕಾಲನು ಬರುತ್ತಾ ಅಂತ ಕೇಳ್ರಿ ಅಂದ್ರು. ಎಸ್, ಹೌದು, ಬರುತ್ತೆ ಗೊತ್ತು ನನಗೆ, ಇನ್ ಕೇಸ್ ಏನಾದ್ರು ಮಿಸ್ ಆದ್ರೆ ಅಂತ, ಅವ್ರ ಮೈಂಡ್ ಅಲ್ಲಿ ಏನಾದ್ರು ಮಿಸ್ ಆದ್ರೆ ಸಾಯಂಕಾಲ ಇದು ಬರುತ್ತಾ ಅಂತ ಅಷ್ಟೇ ಗೊತ್ತಾಯ್ತು. ಏನ್ ಕೇಳ್ಬೇಕಾಯ್ತು? ಈಗ ನಮ್ ಮಗ ಒಂದು ವಾಹನ ತಗೋಬೇಕು ಅಂತ ಇದ್ದಾರೆ ಸರ್. ಜಾತಕದ ಮೇಲೆ ಹೋಗ್ಲಾ ಅಥವಾ ಯಾವ್ದ್ರ ಮೇಲೆ ಹೋಗ್ಬೇಕು ಹೇಳಿ? ಜಾತಕದ ಮೇಲೆ ಹೋಗ್ಬೇಕು ಸರ್, ಕೇಳೋಣ ಅಂತ. ಸರಿ ಹೇಳಿ. ಶುಕ್ರ ಒಂದ್ ಕಾರ್ ತಾಣ ಅಂತವ್ರೆ, ಅವ್ರದ್ದು ಡೇಟ್ ಆಫ್ ಬರ್ತು 28/8/2000, ನೈಟ್ 9:05 ಹುಟ್ಟಿರೋದು ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ ನೀವಿರೋದಿಲ್ಲಿ? ನಾವಿರೋದು ಈಗ ತುಮಕೂರಲ್ಲಿ ಸರ್, ನಮ್ ಮಗಳಿರೋದು ತುಮಕೂರಲ್ಲಿ ಶಿರಾಗೆಟ್ ಅಂತ. ಕೆಲ್ಸಕ್ಕೆ ಹೋಗ್ತಾರಾ? ಕೆಲ್ಸಕ್ಕೆ ಹೋಗ್ತಾರಾ? ಇಲ್ಲ, ನಮ್ಮ ಮಗಳು BSc ಕಂಪ್ಲೀಟ್ ಆಗಿದೆ, ಮನೇಲಿ ಅವರೇ ಒಂದು ಪಾಪು ಇದೆ, ಅದಕ್ಕೋಸ್ಕರ ಬೆಳಗ್ಗೆ ಪ್ರವೇಶ ನಡೀತಾ ಇದೆ, ವಾಹನ ಖರೀದಿ ಗ್ಯಾರಂಟಿ ಇದೆ, ನಾನು ಆಲ್ರೆಡಿ ಶುಕ್ರ ಅಂತ ಹೇಳಿದೀನಿ ಅಲ್ಲಿ, ಮತ್ತೆ ಶನಿ ಅದಕ್ಕೆ ಯಾವತ್ತು ತಗೋಬೇಕು ಸರ್? ಹೇಳ್ತೀನಿ, ಮಾರ್ಚ್ ಒಳಗಡೆ ಹೆಂಗಿದೆ, ಮಾರ್ಚ್ ಮಂಗಳ ಕಾರಕ ಆಗಿರ್ತಾನ, ಮಾರ್ಚ್ ಒಳಗಡೆ ಮಂಗಳ, ಶನಿ ಮಂಗಳ ಶನಿ ರಾಹು, ಶನಿ ಮಂಗಳ ಶನಿ ರಾಹು, ಶನಿ ಮಂಗಳ ಮತ್ತೆ ರಾಹು, ರಾಹುಲಿ 4 ಬಂದಿರೋದ್ರಿಂದ ವಾಹನ ಖರೀದಿ ಸ್ವಲ್ಪ ಲೋನ್ ಮೇಲೆ ತಗೊಳ್ತಾರೆ, 6 ಬಂದಿದೆ, ಲೋನ್ ಮೇಲೆ ಹೋಗಕ್ ಹೇಳಿ ಲೋನ್ ಮೇಲೆ ತಗೊಳ್ತಾರೆ, ಏನ್ ತೊಂದರೆ ಇಲ್ಲ. ಬಂದಿದ ಶುಕ್ರ ವೈಟ್ ಮತ್ತೆ ಸಿಲ್ವರ್ ಮತ್ತೆ ಗ್ರೇ, ಮೂರು ಒಳ್ಳೇದು ದಶಾಭುಕ್ತಿ ಮೇಲೆ. ಅರ್ಥ ಆಯ್ತಾ? ಅದು ಯಾವತ್ತು ಅಂತ ಒಂದೇ ಡೇಟ್ ಹೇಳಲ್ವಾ ಸರ್? ಯಾವತ್ತು ಇಲ್ಲ, ಅದು ಮುಹೂರ್ತ ಭಾಗ ಬೇರೆ ಬರುತ್ತಮ್ಮ, ಮಾರ್ಚ್ ಆದ್ಮೇಲೆ ತಗೊಳ್ಳಿ ದಯವಿಟ್ಟು, 8 ಮಾರ್ಚ್ ಆದ್ಮೇಲೆ ತಗೊಳ್ಳಿ. ಮುಹೂರ್ತ ಭಾಗದಲ್ಲಿ ನಿಮ್ ಮಗಳು ಬರ್ತಾರಲ್ಲ ಅಲ್ಲಿ ಹೇಳ್ತೀನಿ ನಾನು, ಆಯ್ತಾ, ಯಾವ ದಿವಸ ಒಳ್ಳೇದು ಅಂತ. ಅದು ಇವಾಗ ಹುಡುಕ್ ನೋಡ್ಬಿಟ್ಟು ಮಾಡಕ್ಕೆ ಕಷ್ಟ ಆಗುತ್ತೆ. ಓಕೆ, ಖಂಡಿತ ಮಾರ್ಚ್ ಆದ್ಮೇಲೆ ತಗೊಳಕ್ ಹೇಳಿ, ಒಳ್ಳೇದಾಗ್ಲಿ. ಸೊ 16 ನಮ್ಮ ತರಗತಿಗಳು ಪ್ರಾರಂಭ ಆಗ್ತಕ್ಕಂಥದ್ದು, ಬೆಳಿಗ್ಗೆ ಒಂದು ಬ್ಯಾಚು ಸಂಜೆ ಒಂದು ಬ್ಯಾಚು, ಒಳ್ಳೇದಾಗ್ಲಿ. ಜಾಯ್ನ್ ಆಗಿ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು, ಟೈಮಿಂಗ್ ನೋಡ್ಕೋಬಹುದು, ಪ್ರತಿಯೊಂದಕ್ಕೂ ಟೈಮಿಂಗ್ ನೋಡ್ಕೋಬಹುದು, ತುಂಬಾ ಥ್ರಿಲ್ ಕ್ಲಾಸ್ ಅಂತ ಹೇಳ್ಬೋದು, ಸಖತ್ ಆಗಿರ್ತಕ್ಕಂಥ ಕ್ಲಾಸು, ಮಿಸ್ ಮಾಡ್ಕೋಬೇಕಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಕುಟುಂಬ ಸಮೇತರಾಗಿ ಕಲೀರಿ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತೆ ಸಿಗೋಣ, ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ನಕ್ಷತ್ರನಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528. Donate ₹528 for temple fund and know your future by well trained and qualified team of astrologers from Dr. Dinesh Gurji's Nakshatranadi. ದೇವಾಲಯದ ನಿರ್ಮಾಣಕ್ಕಾಗಿ 528 ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರುಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ
16 ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ರೀ ಆಸ್ಟ್ರೋಟ್ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611555 ಅಥವಾ 9844416555.